ಹಾಯ್ ಫ್ರೆಂಡ್ಸ್, ಇವತ್ತು ಫೆಬ್ರವರಿ 7ರ ಒಂದು ಪ್ರಚಲಿತ ವಿದ್ಯಮಾನಗಳನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಪೂರ್ವದೊಳಗಡೆ ನಾನೀಗಾಗಲೇ ದೇಶದ ಅತಿ ದೊಡ್ಡ ಎಜುಕೇಷನ್ ಪ್ಲಾಟ್ಫಾರ್ಮ್ ಆದಂತಹ ಅನ್ ಅಕಾಡೆಮಿಯಲ್ಲಿ ನನ್ನ ಪಾಠಗಳನ್ನು ಆರಂಭ ಮಾಡಿದ್ದೇನೆ. ಸೊ ಇಲ್ಲಿ ನೀವು ಯಾವುದೇ ಕೋರ್ಸ್ಗಳನ್ನು ಸೇರ್ಕೋಬೇಕಾದರೂ ಕೂಡ ಇಲ್ಲೊಂದು ಕೋಡ್ ಇದೆ, ಭರತ್ ಲೈವ್ ಅಂತ ಕೋಡ್ ಇದೆ. ಈ ಕೋಡನ್ನು ನೀವು ಬಳಸೋದ್ರಿಂದ ನಿಮಗೆ 10% ಡಿಸ್ಕೌಂಟ್ ಕೂಡ ಇದೆ. ಮುಂದೆ ಬರೋ ದಿನಗಳಲ್ಲಿ ನಾನಿಲ್ಲಿ ಕಳೆದ 1 ವರ್ಷದ ಪ್ರಚಲಿತ ವಿದ್ಯಮಾನಗಳನ್ನು, ಎಕನಾಮಿಕ್ಸ್ ಇರ್ಬೋದು ಅಥವಾ ಜಿಯೋಗ್ರಫಿ ಇರ್ಬೋದು, ಕರ್ನಾಟಕ ಎಕನಾಮಿಕ್ಸು, ಕರ್ನಾಟಕ ಜಿಯೋಗ್ರಫಿ, ಈ ರೀತಿ ವಿವಿಧ ಸಬ್ಜೆಕ್ಟ್ಗಳನ್ನು ಇಲ್ಲಿ ಟೀಚ್ ಮಾಡ್ತಾ ಹೋಗ್ತೀನಿ. ಇವನ್ನೆಲ್ಲ ನೀವು ಎಕ್ಸೆಸ್ ಮಾಡ್ಕೋಬೋದು. ಇದಕ್ಕೆ ಭರತ್ ಲೈವ್ ಅಂತ ಒಂದು ಕೋಡನ್ನು ಹಾಕೋಕ್ಕೆ ಸಾಧ್ಯವಿರಬೇಕು. ಸೊ ಇವತ್ತಿನ ಒಂದು ಪ್ರಚಲಿತ ವಿದ್ಯಮಾನದಲ್ಲಿ ಮೊದಲಿಗೆ ನಮಗೆ ನ್ಯೂಸಲ್ಲಿದೆ ಬಾಡಿಗೆ ತಾಯ್ತನ ಮಸೂದೆ. ಸೊ ಈಗಾಗಲೇ ಬಾಡಿಗೆ ತಾಯ್ತನ ಅನ್ನುವಂಥ ಒಂದು ಮಸೂದೆ 2018ರಲ್ಲಿ ಲೋಕಸಭೆ ಒಳಗಡೆ ಪಾಸ್ ಆಯಿತು. ನೆಕ್ಸ್ಟ್ ಇದು ರಾಜ್ಯಸಭೆಗೆ ಬಂತು. ಆದರೆ ರಾಜ್ಯಸಭೆಯಲ್ಲಿ ಇದನ್ನು ಪಾಸ್ ಮಾಡಲಿಲ್ಲ, ಇದನ್ನು ಡೈರೆಕ್ಟಾಗಿ ಸ್ಟ್ಯಾಂಡಿಂಗ್ ಕಮಿಟಿಗೆ ಕಳಿಸಿದರು. ಅಲ್ಲೊಂದು ಸೆಲೆಕ್ಟ್ ಕಮಿಟಿಗೆ ಇದನ್ನು ಕಳಿಸಿದರು. ಆ ಕಮಿಟಿ ಈ ಒಂದು ಕಾಯ್ದೆಯಲ್ಲಿರ್ತಕ್ಕಂಥ ಎಲ್ಲ ಅಂಶಗಳನ್ನು ನೋಡಿ ಈಗ ಕೆಲವೊಂದು ಶಿಫಾರಸುಗಳನ್ನು ಮಾಡಿದೆ. ಅದು ಏನು ಶಿಫಾರಸುಗಳನ್ನು ಮಾಡಿದೆ ಅದನ್ನು ನಾವು ನೋಡೋಣ. ಅದಕ್ಕಿಂತ ಮೊದಲು ಬಾಡಿಗೆ ತಾಯ್ತನ ಅಂತಂದರೆ ಏನು? ಸೊ ಇಲ್ಲಿ ನೀವು ತಿಳ್ಕೊಳಕ್ಕೆ ಸಾಧ್ಯ ಆಗಿರಬೇಕು. ಬಾಡಿಗೆ ತಾಯ್ತನ ಅಂತ ಕರಿತೀವಿ. ಇದನ್ನು ಇಂಗ್ಲೀಷಲ್ಲಿ ಕಮರ್ಷಿಯಲ್ ಸರೋಗಸಿ ಅಂತ ಕರಿತೀವಿ. ಕಮರ್ಷಿಯಲ್ ಸರೋಗಸಿ ಬಿಲ್, ಬಾಡಿಗೆ ತಾಯ್ತನ ಮಸೂದೆ ಅಂತ ಕರಿತೀವಿ. ಇಲ್ಲಿ ಏನು, ಫಾರ್ ಎಕ್ಸಾಂಪಲ್, ಗಂಡ ಹೆಂಡತಿ ಇರ್ತಾರೆ, ಹಸ್ಬೆಂಡ್ ಮತ್ತು ವೈಫ್, ಇಲ್ಲಿ ಯಾವುದೋ ಒಂದು ಕಾರಣಕ್ಕೆ ಇವರಿಬ್ಬರಿಗೂ ಮಕ್ಕಳಾಗಿರೋದಿಲ್ಲ. ಸೊ ಈಗ ಮಕ್ಕಳಾಗದೇ ಇರುವಂಥ ದಂಪತಿಗಳಿಗೆ ಮಕ್ಕಳನ್ನು ಒದಗಿಸೋಕ್ಕೆ ಒಂದು ಹೊಸ ನಮಗೆ ಆ ಒಂದು ಅವಕಾಶ ಇದೆ. ದಟ್ ಈಸ್ ಥ್ರೂ ಕಮರ್ಷಿಯಲ್ ಸರೋಗಸಿ, ಬಾಡಿಗೆ ತಾಯ್ತನದ ಮೂಲಕ. ಇಲ್ಲಿ ಏನಾಗೋದು ಅಂತಂದರೆ, ಇಲ್ಲಿ ಹಸ್ಬೆಂಡಿಂದ ಸ್ಪರ್ಮನ್ನು ತಗೋತಾರೆ. ಸ್ಪರ್ಮ್ ಅಂತಂದರೆ ಕನ್ನಡದಲ್ಲಿ ವೀರ್ಯಾಣು ಅಂತ ಕರಿತೀವಿ. ಇಲ್ಲಿಯಿಂದ ಎಗ್ ಇರ್ತದೆ. ಎಗ್ ಅಂತಂದರೆ ಇದನ್ನು ನಾವು ಅಂಡಾನು ಅಂತ ಕರಿತೀವಿ. ಸೊ ವೀರ್ಯಾನು ಮತ್ತು ಅಂಡಾನು ಇವೆರಡೂ ಫರ್ಟಿಲೈಸೇಷನ್ ಆಗಬೇಕು. ಈ ತಾಯಿಯ ಗರ್ಭದಲ್ಲಿ ಮಗು ಬೆಳೆಯಕ್ಕೆ ಸಾಧ್ಯ ಆಗಬೇಕು. ನೆಕ್ಸ್ಟ್ 9 ತಿಂಗಳಾದಮೇಲೆ ಅದು ಡೆಲಿವರಿ ಆಗಿ ಮಗು ಹುಟ್ಟುವಂಥದ್ದು. ಬಟ್ ಇಲ್ಲಿ ಯಾವುದೋ ಒಂದು ಕಾರಣಕ್ಕಾಗಿ ಈ ತಾಯಿ ಗರ್ಭವತಿ ಆಗೋಕ್ಕೆ ಆಗೋದಿಲ್ಲ. ಯಾವುದೋ ಒಂದು ದೈಹಿಕವಾದ ನ್ಯೂನ್ಯತೆ ಇರೋದರಿಂದ ಗರ್ಭ ಧರಿಸೋಕ್ಕೆ ಸಾಧ್ಯ ಆಗೋದಿಲ್ಲ. ಆವಾಗ ಮತ್ತೆ ಈ ದಂಪತಿಗಳು ಹೀಗೆ ಮಕ್ಕಳನ್ನು ಪಡಿಬೇಕು. ಇವರು ಮಕ್ಕಳನ್ನು ಪಡೆಯಕ್ಕೆ ಇನ್ನೊಂದು ದಾರಿ ಇದೆ, ಅದನ್ನು ಸರೋಗೇಟ್ ಮದರ್ ಅಂತ ಕರೀತಾರೆ. ಇಲ್ಲಿ ಇನ್ನೊಬ್ಬರು ವಿಮೆನ್, ಇದು ವೈಫ್ ಅಲ್ಲ, ವಿಮೆನ್. ಇದು W ಅಂತಂದರೆ ವೈಫ್, ಇದು ಹಸ್ಬೆಂಡ್, ಇದು ವಿಮೆನ್. ಸೊ ಇಲ್ಲಿ ಇನ್ನೊಬ್ಬರು ವಿಮೆನ್ ಇದ್ದಾರೆ. ಇಲ್ಲಿ ಏನು ಮಾಡ್ತಾರೆ, ಇವರಿಬ್ಬರದ್ದು ಸ್ಪರ್ಮು ಮತ್ತು ಎಗ್, ವೀರ್ಯಾನು ಮತ್ತು ಅಂಡಾನು ಎರಡನ್ನು ಫರ್ಟಿಲೈಸೇಷನ್ ಮಾಡೋಕ್ಕೆ ಇರ್ತಾರೆ ಹೊರಗಡೆ ಎನ್ವಿರಾನ್ಮೆಂಟಲ್ ಲ್ಯಾಬೊರೇಟ್ರಿಯಲ್ಲಿ. ಈ ಫರ್ಟಿಲೈಸೇಷನ್ ಆದಮೇಲೆ ಈ ಝೈಗೋಟನ್ನು ತೊಗೊಂಬಂದು ಈ ಮದರ್ ಉಂಬಲ್ಲಿ ಹಾಕ್ತಾರೆ. ಉಂಬ ಅಂತಂದರೆ ಗರ್ಭದಲ್ಲಿ. ಇದು ಫರ್ಟಿಲೈಸೇಷನ್ ಆದಂತಹ ವೀರ್ಯಾನು ಮತ್ತು ಅಂಡಾನುವನ್ನು ಈ ತಾಯಿಯ ಗರ್ಭದಲ್ಲಿ ಹಾಕ್ತಾರೆ. ಈ ತಾಯಿ 9 ತಿಂಗಳುಗಳ ಕಾಲ ಈ ಮಗುವನ್ನು ಹೊತ್ತು ನೆಕ್ಸ್ಟು 9ನೇ ತಿಂಗಳಿಗೆ ಇಲ್ಲಿ ಡೆಲಿವರಿ ಆಗುವಂಥದ್ದು. ಸೊ ಈ ಮಗುವನ್ನು ಮತ್ತು ವಾಪಸ್ಸು ಈ ದಂಪತಿಗಳಿಗೆ ಈ ತಾಯಿ ಕೊಡುವಂಥದ್ದು. ಇವಳನ್ನು ಬಾಡಿಗೆ ತಾಯಿ ಅಂತ ಕರೀತಾರೆ. ಇದು ಇಷ್ಟು ಕಾಂಟ್ರಾಕ್ಟ್ ಬೇಸ್ ಮೇಲೆ ನಡೆಯೋದು. ಸೊ ಇಲ್ಲಿ ಗಂಡ ಹೆಂಡತಿ ಇವರು ಈ ಮಗುವನ್ನು ಪಡೆದ ಮೇಲೆ ಇಂತಿಷ್ಟು ಅಮೌಂಟ್ ಅಂತೇಳಿ ಮೊದಲೇ ನಿರ್ಧಾರ ಆಗಿರ್ತದೆ. ಆ ಅಮೌಂಟನ್ನು ಈ ಮಹಿಳೆಗೆ ಕೊಡ್ತಾರೆ, ಮತ್ತು ಹಾಸ್ಪಿಟಲ್ ಖರ್ಚುಗಳನ್ನು ಮತ್ತು ಅವರಿಗೆ ಪೌಷ್ಟಿಕ ಆಹಾರಗಳನ್ನು, ಸೊ ಎಲ್ಲವನ್ನು ಈ ತಂದೆ ತಾಯಿಗಳನ್ನೇ ನೋಡ್ಕೋಬೇಕಾಗ್ತದೆ. ಈ ಕಪಲ್ಸಿಗೆ ಈಗ ಮಗು ಸಿಕ್ಕಂಗೂ ಆಯಿತು. ಸೊ ಇವರಿಗೆ ಒಂದು ಎಕನಾಮಿಕಲಿ ಬೆನಿಫಿಟ್ ಕೂಡ ಆಯಿತು. ಇವರು ಆರೋಗ್ಯ ಚೆನ್ನಾಗಿದೆ, ಗರ್ಭಧಾರಣೆ ಮಾಡ್ಬೋದು. ಸೊ ಇವರು ಇದಕ್ಕಾಗಿ ಸ್ವಲ್ಪ ಅಮೌಂಟನ್ನು ಗಳಿಸ್ದಂಗೂ ಆಯಿತು. ಇದನ್ನು ಬಾಡಿಗೆ ತಾಯ್ತನ ಅಂತ ಕರಿತೀವಿ. ಇದು ಭಾರತದಲ್ಲಿ ಬಹಳಷ್ಟು ದಿವಸಗಳಿಂದ ನಡೀತಾ ಇತ್ತು, ಮತ್ತು ಇದು ನಡೀತಾನೆ ಬಂದಿತ್ತು. ಇತ್ತೀಚೆಗೆ ಸಾಕಷ್ಟು ಜನ, ನಿಮಗೂ ಗೊತ್ತಿದೆ, ಹಿಂದಿ ಚಿತ್ರರಂಗದಲ್ಲಿರ್ಬೋದು, ಭಾರತದ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೆಲ್ಲ ಸರೋಗಸಿ ಮೂಲಕನೇ ಮಗುವನ್ನು ಪಡೆದಿರೋದು. ಬಟ್ ಇದು ಹೀಗೆ ನಡೀತಾ ಬಂದಿತ್ತು. ಬಟ್ ಇದು ಗೌರ್ಮೆಂಟ್ ಒಂದು ನಜರಕ್ಕೆ ಬಂತು. ಯಾವಾಗ ಗೌರ್ಮೆಂಟ್ಗೆ ಇದು ಕಣ್ಣಿಗೆ ಕಾಣೋಕ್ಕೆ ಶುರುವಾಯಿತು ಅಂತಂದರೆ, ಭಾರತದಲ್ಲಿ ಏನಾಯಿತು, ಈ ಬಾಡಿಗೆ ತಾಯ್ತನ ಬಹಳ ಜಾಸ್ತಿ ಆಗೋಕ್ಕೆ ಶುರುವಾಯಿತು. ಒಂದು ಅರ್ಥದಲ್ಲಿ ಹೇಳಬೇಕಂತಂದರೆ, ಈ ಬಾಡಿಗೆ ತಾಯ್ತನವನ್ನು ತಗೊಳ್ಳೋಕ್ಕೆ, ಬಾಡಿಗೆ ತಾಯಿ ಏನು ಇಂಡಿಯಾದವರು, ಓಕೆ. ಸೊ ಇಲ್ಲಿ ಈ ಕಪಲ್ಸ್ ಏನು ಹೆಚ್ಚಾಗಿ ಫಾರಿನರ್ಸ್ ಬರ್ತಾಯಿದ್ರು, ಬೇರೆ ದೇಶದ ದಂಪತಿಗಳು, ಮಕ್ಕಳಾಗದೇ ಇರುವಂಥ ದಂಪತಿಗಳು ಭಾರತಕ್ಕೆ ಬಾಡಿಗೆ ತಾಯಿಯನ್ನು ಅರಸಿ ಬರೋರು. ನಮ್ಮ ದೇಶದಲ್ಲಿ ಏನಾಗೋದು, ಬಡ ಮಹಿಳೆಯರು, ಹಳ್ಳಿಯಲ್ಲಿರ್ತಕ್ಕಂಥ ಬಡ ಮಹಿಳೆಯರು, ಆರೋಗ್ಯ ಚೆನ್ನಾಗಿರ್ತೈತೆ, ಆದರೆ ಹಣಕಾಸಿನ ಪರಿಸ್ಥಿತಿ ಸರಿ ಇರೋದಿಲ್ಲ. ಸೊ ಹೀಗಾಗಿ ಹಣದ ಆಸೆಗಾಗಿ ಬಾಡಿಗೆ ತಾಯಿ ಆಗೋಕ್ಕೆ ರೆಡಿ ಆಗಕ್ಕತ್ತು. ಇನ್ನು ಕೆಲವು ಜನ, ನಮ್ಮ ದೇಶದಲ್ಲಿ ಕೆಲವು ಜನ ಏಜೆಂಟ್ರುಗಳು ಇದನ್ನೊಂದು ಉದ್ಯೋಗನೇ ಮಾಡ್ಕೊಂಬಿಟ್ಟು, ಕೆಲವು ಜನ ಅಂತೂ ಹಳ್ಳಿಗಳಲ್ಲಿ ಮಹಿಳೆಯರನ್ನು ಕಿಡ್ನ್ಯಾಪ್ ಮಾಡಿ ಈ ಒಂದು ದಂಧೆಗೆ ಬಳಸೋಕ್ಕೆ ಶುರು ಮಾಡಿದರು.
ಎಷ್ಟೋ ಜನ ಇಲ್ಲಿ ಇಂಥ ಏಜೆಂಟರ್ ಕೈಗಳ ಕೈಗೆ ಸಿಕ್ಕಿ ಸಾಕಷ್ಟು ಶೋಷಣೆಯನ್ನು ಅನುಭವಿಸಿದರು. ಇನ್ನು ಕೆಲವು ಜನ ಬಡ ಮಹಿಳೆಯರು ದುಡ್ಡಿನ ಆಸೆಗಾಗಿ ಪದೇ ಪದೇ ಬಾಡಿಗೆ ತಾಯ್ತನವನ್ನು ಒಪ್ಕೊಳಕತ್ರು. ಇದೇ ಥರ ಡೆಲಿವರಿ ಆಗಿ ಆಗಿನೇ ಎಷ್ಟೋ ಜನ ಮಹಿಳೆಯರು ಕೂಡ ಸತ್ತೋದ್ರು. ಅಂದರೆ ಇಲ್ಲಿ ಬಡ ಮತ್ತು ಶೋಷಿತ ವರ್ಗದ ಜನ ಏನಾಗಕತ್ತು, ಬಹಳ ಶೋಷಣೆಗೆ ಒಳಗಾಗಕತ್ರು. ಭಾರತೀಯ ಮಹಿಳೆಯರಿಗೆ ಒಂದು ದೊಡ್ಡ ಸಂಕಷ್ಟ ಬಂತು. ಬಟ್ ಇದನ್ನು ಒಂದು ಮಾಫಿಯಾ ಥರನೇ ಇಂಡಿಯಾದಲ್ಲಿ ಮಾಡೋಕ್ಕೆ ಶುರು ಮಾಡಿದರು. ಸೊ ಇದನ್ನೆಲ್ಲ ಮನಗಂಡು ನಮ್ಮ ದೇಶದ ಮಹಿಳೆಯರ ಶೋಷಣೆಯನ್ನು ಕಡಿಮೆ ಮಾಡೋಕ್ಕೆ ನಮ್ಮ ಭಾರತ ಸರ್ಕಾರ 2018 ಒಂದು ಮಸೂದೆಯನ್ನು ತೊಗೊಂಬಂದರು. ಬಾಡಿಗೆ ತಾಯ್ತನ ನಿಯಂತ್ರಣ ಮಸೂದೆ, ಕಂಟ್ರೋಲ್ ಆಫ್ ಕಮರ್ಷಿಯಲ್ ಸರೋಗಸಿ ಬಿಲ್ 2018. ಸೊ ಈ ಬಾಡಿಗೆ ತಾಯ್ತನವನ್ನು ಕಂಟ್ರೋಲ್ ಮಾಡೋಕ್ಕೆ ಒಂದು ಮಸೂದೆಯನ್ನು ತೊಗೊಂಬಂದರು. ಇದು ಲೋಕಸಭೆ ಒಳಗಡೆ ಪಾಸ್ ಆಯಿತು, ಆದರೆ ರಾಜ್ಯಸಭೆ ಒಳಗಡೆ ಪಾಸ್ ಆಗಲಿಲ್ಲ. ಇವರು ಇದನ್ನು ಒಂದು ಸಮಿತಿಗೆ ಕಳಿಸಿದರು. ಈ ಒಂದು ಮಸೂದೆಯಲ್ಲಿ ಇನ್ನೂ ಸಾಕಷ್ಟು ತಿದ್ದುಪಡಿಗಳಾಗಬೇಕು, ಅದನ್ನು ನೀವು ನಮಗೆ ಶಿಫಾರಸು ಮಾಡಿರಿ. ಮತ್ತೇನಿತ್ತು ಈಗ ನನಗೆ ಒಂದು ನೀವು ಹೇಳಬೇಕು, ಇಲ್ಲಿ ಬಾಡಿಗೆ ತಾಯ್ತನ ಅಂದರೆ ಏನು, ಮತ್ತು ಬಾಡಿಗೆ ತಾಯ್ತನದಿಂದ ಏನು ಪರಿಣಾಮ ಬೀರ್ತಾ ಇತ್ತು, ಮಹಿಳೆಯರ ಯಾವ ರೀತಿ ಶೋಷಣೆ ಆಗ್ತಾ ಇತ್ತು ಅನ್ನೋದು ನಿಮಗೆ ಅರ್ಥ ಆಯ್ತು ಅಂತೇಳಿ ನಾನು ಭಾವಿಸಿದ್ದೀನಿ. ಹಂಗಂತೇಳಿ ಬಾಡಿಗೆ ತಾಯ್ತನ ಕೆಟ್ಟಂತಲ್ಲ, ಬಾಡಿಗೆ ತಾಯ್ತನವನ್ನು ನಿಷೇಧ ಮಾಡಬೇಕಂತಲ್ಲ. ಈ ಮಸೂದೆ ಬಂದಿದ್ದು ಬಾಡಿಗೆ ತಾಯ್ತನ ನಿಷೇಧ ಮಾಡೋಕ್ಕಲ್ಲ, ಅದನ್ನು ನಿಯಂತ್ರಣ ಮಾಡೋಕ್ಕೆ. ನಿಷೇಧ ಮತ್ತು ನಿಯಂತ್ರಣ, ನಿಷೇಧ ಮತ್ತು ನಿಯಂತ್ರಣ ಎರಡಕ್ಕೂ ಬಹಳ ವ್ಯತ್ಯಾಸ ಇದೆ. ನಿಯಂತ್ರಣ ಅಂತಂದರೆ ಯಾರಿಗೂ ಹಾನಿ ಆಗದಂಗೆ, ಯಾವುದೇ ವರ್ಗಕ್ಕೆ ಶೋಷಣೆ ಆಗದಂಗೆ ಅದನ್ನು ಕಂಟ್ರೋಲ್ ಮಾಡೋದು. ನಿಷೇಧ ಅಂತಂದರೆ ಪೂರ್ತಿ ಬ್ಯಾನ ಮಾಡಿಬಿಡೋದು, ಇನ್ಮೇಲೆ ಯಾರೂ ಬಾಡಿಗೆ ತಾಯ್ತನಕ್ಕೆ ಬರಂಗೇನ ಇಲ್ಲ. ಈ ಥರ ಇದು ನಿಷೇಧ ಮಾಡೋಕ್ಕೆ ಹೋಗ್ತಾ ಇಲ್ಲ, ಮಸೂದೆ ಏನು ಮಾಡ್ತಾ ಇದೆ, ನಿಯಂತ್ರಣ ಮಾಡ್ತಾ ಇದೆ. ಅಂದರೆ ಈ ದಂಪತಿಗಳಿಗೂ ಮೋಸ ಆಗಬಾರ್ದು, ನೆಕ್ಸ್ಟು ಭಾರತೀಯ ಹೆಣ್ಣು ಮಕ್ಕಳಿಗೂ ಮೋಸ ಆಗಬಾರ್ದು. ಸೊ ಈ ರೀತಿ ಒಂದು ಕಾಯ್ದೆಯನ್ನು ತರೋಕ್ಕೆ ನಮ್ಮ ಸರ್ಕಾರ ಹೋಯಿತು. ಬಟ್ ಇಲ್ಲಿ ಸರ್ಕಾರ ಕೆಲವೊಂದು ನಿಯಮಗಳನ್ನು ಮಾಡಿದರು. ಈ ನಿಯಮಗಳು ಬಹಳಷ್ಟು ಜನರ ಸಿಟ್ಟಿಗೆ ಕೂಡ ಕಾರಣ ಅದು. ಏನು ನಿಯಮಗಳನ್ನು ಮಾಡಿದರು, ಮೊದಲೇದೇನಾಯ್ತಂದರೆ ಇಲ್ಲಿ ಬಾಡಿಗೆ ತಾಯ್ತನವನ್ನು ಹೋಗಬೇಕಾತಂದರೆ ಯಾರೂ ಫಾರಿನರ್ಸ್ಗೆ ಅಲೋವ್ ಇಲ್ಲ, ಯಾರೂ ವಿದೇಶಿ ದಂಪತಿಗಳು ಬಂದು ಇಲ್ಲಿ ಬಾಡಿಗೆ ತಾಯ್ತನವನ್ನು ತೊಗೊಳಕ್ಕೆ ಬರೋದಿಲ್ಲ. ಮತ್ತು ಸಿಂಗಲ್ ಪೇರೆಂಟ್, ಏಕಪಾಲಕರಿದ್ದವರು, ತಂದೆ ಅಷ್ಟೇ ಇದ್ದಾರೆ, ತಾಯಿ ಇಲ್ಲ, ತಾಯಿ ಇದ್ದಾರೆ, ತಂದೆ ಇಲ್ಲ, ಇಂಥ ದಂಪತಿಗಳು ಇದನ್ನು ತೊಗೊಳಕ್ಕೆ ಬರೋದಿಲ್ಲ. ನೆಕ್ಸ್ಟು NRIಗಳು, ನಾನ್ ರೆಸಿಡೆಂಟ್ಸ್ ಇಂಡಿಯನ್ಸ್, ಅನಿವಾಸಿ ಭಾರತೀಯರಿಗೂ ಕೂಡ ಇದು ತೊಗೊಳಕ್ಕೆ ಬರೋದಿಲ್ಲ. ಇನ್ನು ನೆಕ್ಸ್ಟು LGBT ಕಮ್ಯುನಿಟಿ ಅಂತ ಕರಿತೀವಿ. LGBT ಅಂತಂದರೆ ಎಲ್ ಅಂತಂದರೆ ಲೆಸ್ಬಿಯನ್ಸ್, ಗೇಸ್, ಬೈಸೆಕ್ಷುವಲ್, ಟ್ರಾನ್ಸ್ಜೆಂಡರ್. ಲೆಸ್ಬಿಯನ್ಸ್ ಅಂತಂದರೆ ಮಹಿಳೆ ಮಹಿಳೆಯ ನಡುವೆ, ವುಮೆನ್ ಮತ್ತು ವುಮೆನ್ ನಡುವೆ ಲೈಂಗಿಕ ಸಂಪರ್ಕ ಮಾಡೋರನ್ನ ಲೆಸ್ಬಿಯನ್ಸ್ ಅಂತ ಕರಿತೀವಿ. ಪುರುಷ ಪುರುಷನ ನಡುವೆ ಲೈಂಗಿಕ ಸಂಪರ್ಕದ ಆಸಕ್ತಿಯನ್ನು ಹೊಂದಿದಂಥವ್ರು, ಮೆನ್ ಆ್ಯಂಡ್ ಮೆನ್, ದ ಸೆಕ್ಷುವಲ್ ಇಂಟರ್ಕೋರ್ಸ್ ಬಿಟ್ವೀನ್ ಮೆನ್ ಆ್ಯಂಡ್ ಮೆನ್, ಅದನ್ನು ನಾವು ಗೇಯ್ಸ್ ಅಂತ ಕರಿತೀವಿ. ನೆಕ್ಸ್ಟು ಬೈಸೆಕ್ಷುವಲ್, ದ್ವಿಲಿಂಗಿಗಳು, ಟ್ರಾನ್ಸ್ಜೆಂಡರ್ ಅಂತಂದರೆ ಅವಾಗವಾಗ ತಮ್ಮ ಲಿಂಗವನ್ನು ಚೇಂಜ್ ಮಾಡ್ಕೊಳ್ಳೋರು. ಬೈಸೆಕ್ಷುವಲ್ಸ್ ಅಂತಂದರೆ ದೇ ಆರ್ ಇಂಟ್ರೆಸ್ಟೆಡ್ ಆನ್ ಬೋತ್ ಮೇಲ್ ಆ್ಯಸ್ ವೆಲ್ ಆ್ಯಸ್ ಫೀಮೇಲ್, ಮೇಲ್ ಮತ್ತು ಫೀಮೇಲ್ ಇಬ್ಬರ ಮೇಲೂ ಅವರಿಗೆ ಇಂಟ್ರೆಸ್ಟ್ ಇರೋದು ಲೈಂಗಿಕವಾಗಿ. ಸೊ ಇಂಥ ಕಮ್ಯುನಿಟಿ ಈ LGBT ಕಮ್ಯುನಿಟಿ, ಮಂಗಳ ಮುಖಿಯರು ಎಲ್ಲ ಇಲ್ಲಿ ನಮಗೆ ಸಿಗೋದು. ಸೊ LGBT ಕಮ್ಯುನಿಟಿ ಇಂಥವ್ರು ಯಾರಿಗೂ ಬಾಡಿಗೆ ತಾಯ್ತನದ ಮೂಲಕ ಮಕ್ಕಳನ್ನು ಪಡೆಯೋಕ್ಕೆ ಬರೋದಿಲ್ಲ ಅಂತೇಳಿ ಕಾನೂನು ಮಾಡಿದ್ರು. ಎರಡನೇದು ಏನು ಮಾಡಿದರು ಅಂತಂದರೆ ಇಲ್ಲಿ ಇನ್ಫರ್ಟೈಲ್ ಕಪಲ್ಸ್ ಮಾತ್ರ ಇಲ್ಲಿ ತೊಗೋಬೋದು. ಇನ್ಫರ್ಟೈಲ್ ಕಪಲ್ಸ್ ಅಂತಂದರೆ ಅವರಿಗೆ ಮಕ್ಕಳು ಆಗೋದನ್ನೇ ಇಲ್ಲ ಅಂಥೇಳಿ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟಾಗ ಅಂಥವ್ರು ಮಾತ್ರ ತೊಗೋಬೋದು. ಇನ್ನು ಉಳಿದವ್ರು ಯಾರು ಅಲ್ಲಿ ಅದನ್ನು ಇನ್ಫರ್ಟೈಲ್ ಕಪಲ್ ಬಿಟ್ಟು ಫರ್ಟೈಲ್ ಕಪಲ್ ತೊಗೊಳಕ್ಕೆ ಬರೋದಿಲ್ಲ. ಇವನ್ ದೋ ದೇ ಆರ್ ದ ಸಿಟಿಜನ್ಸ್ ಆಫ್ ಇಂಡಿಯಾ. ಫಾರ್ ಎಕ್ಸಾಂಪಲ್ ಇಲ್ಲಿ ಗಂಡ ಹೆಂಡತಿ ಇದ್ದಾರೆ, ಇವರಿಬ್ಬರಿಗೂ ಏನಂತಂದರೆ ಮಕ್ಕಳು ಆಗೋದನ್ನೇ ಇಲ್ಲ ಅಂತ ಗೌರ್ಮೆಂಟ್ ಸರ್ಟಿಫಿಕೇಟ್ ಕೊಟ್ಟರು, ಗೌರ್ಮೆಂಟ್ ಡಾಕ್ಟ್ರು ಕೊಟ್ಟರು ಅಂತಂದರೆ ಇವರು ಬಾಡಿಗೆ ತಾಯ್ತನ ತೊಗೋಬೋದು. ಆದರೆ ಕೆಲವು ಜನ ಮಕ್ಕಳಾಗುವಂಥ ಸಾಧ್ಯತೆಗಳಿದ್ದು ಆರೋಗ್ಯದಿಂದ ಇದ್ದರೂ ಕೂಡ ಕೆಲವು ಜನ ಏನು ಮಾಡೋದು, ಬಾಡಿಗೆ ತಾಯ್ತನಕ್ಕೆ ಇತ್ತೀಚೆಗೆ ಹೋಗ್ತಾ ಇದ್ದಾರೆ. ಯಾಕಂತಂದರೆ ಎಷ್ಟೋ ಜನ ಮಹಿಳೆಯರಲ್ಲಿ ಒಂದು ಈ ತಾಯ್ತನ ಬಂತು, ಒಂದು ಡೆಲಿವರಿ ಆಯಿತು, ಪ್ರೆಗ್ನೆನ್ಸಿ, ಇವೆಲ್ಲ ಟೈಮಲ್ಲಿ ತಮ್ಮ ಶೇಪನ್ನು, ತಮ್ಮ ಬಾಡಿ ಶೇಪನ್ನು ಕಳ್ಕೋಬೋದು. ಮುಂದಿನ ದಿನಗಳಲ್ಲಿ ನೋಡಕ್ಕೆ ಚಂದ ಕಾಣದೇ ಇರ್ಬೋದು. ಸೊ ಈ ಒಂದು ಉದ್ದೇಶದಿಂದನೂ ಕೆಲವು ಜನ ತಾಯಂದಿರು ಬಾಡಿಗೆ ತಾಯ್ತನಕ್ಕೆ ಮೊರೆ ಹೋಗ್ತಾ ಇದ್ದಾರೆ, ನಾಟ್ ಬಿಕಾಸ್ ಆಫ್ ದೇರ್ ಹೆಲ್ತ್ ಇಶ್ಯೂ. ಓಕೆ, ಸೊ ಹೌ ದೇ ಆರ್ ವೆರಿ ಮಚ್ ಕನ್ಸರ್ನಿಂಗ್ ಅಬೌಟ್ ಹೌ ದೇ ವಿಲ್ ಗೋಯಿಂಗ್ ಟು ಲುಕ್. ಸೊ ಅವ್ರು ಯಾವ ರೀತಿ ಕಾಣಬೇಕು ಮುಂದಿನ ದಿನಗಳಲ್ಲಿ, ಅಂದರೆ ಒಂದು ಸರಿ ಡೆಲಿವರಿ ಆಯಿತು ಅಂತಂದರೆ ಬಾಡಿ ಶೇಪ್ ಹೋಗ್ಬಿಡುತ್ತೆ ತನ್ನುವಂಥ ಕೆಲವೊಂದು ವಿಚಾರಗಳು ಮಹಿಳೆಯರ ತಲೆಯಲ್ಲೊಳಗಡೆ ಇದ್ದವು. ಸೊ ಇಂಥವನ್ನೂ ಕೆಲವು ಜನ ಯೂಸ್ ಮಾಡಿಕೊಂಡು ಇಲ್ಲಿ ಬಾಡಿಗೆ ತಾಯ್ತನಕ್ಕೆ ಹೋಗ್ತಾಯಿದ್ರು. ಹಂಗೆ ಇನ್ಮೇಲೆ ಯಾರೂ ಮಾಡೋಂಗಿಲ್ಲ. ಯಾರಾದರೂ ಇನ್ಫರ್ಟೈಲ್ ಇದ್ದರೆ ಮಾತ್ರ ಹೋಗೋದು. ಅಕಸ್ಮಾತ್ ಅವರು ಫರ್ಟಿಲಿಟಿ ಇತ್ತು, ಅವರಿಗೆ ಮಕ್ಕಳಾಗುವಂಥ ಸಾಧ್ಯತೆಗಳಿದ್ದಾವೆ ಅಂತ ಡಾಕ್ಟರ್ ಹೇಳಿದರೆ ಅವರಿಗೆ ಬಾಡಿಗೆ ತಾಯ್ತನ ನಾವು ಅನುವು ಮಾಡಿ ಕೊಡೋದಿಲ್ಲ ಅಂತೇಳಿ ಗೌರ್ಮೆಂಟು ಈ ಮಸೂದೆ ಒಳಗಡೆ ಹೇಳಿದರು. ಇದರ ಜೊತೆಗೆ ಈ ಎರಡೂ ಕರೆಕ್ಟ್ ಇದ್ದವು, ಇಲ್ಲೇನೂ ತಪ್ಪಿಲ್ಲ. ಬಟ್ ಇದರ ಜೊತೆಗೆ ನಮ್ಮ ಸರ್ಕಾರ ಇನ್ನೊಂದು ರೂಲ್ಸನ್ನು ಮಾಡಿದ್ರಲ್ಲಿ ಏನಂತಂದರೆ, ಬಾಡಿಗೆ ತಾಯಿ ಆಗೋರು ಫಾರಿನರ್ಸ್ ಅಂತೂ ಇಲ್ಲಿ ಬರೋಂಗಿಲ್ಲ, ಮತ್ತು ಬಾಡಿಗೆ ತಾಯಿ ಬೇಕು, ಗಂಡ ಅಥವಾ ಹೆಂಡತಿ ಇದ್ದಾರೆ,
ಇವರಿಗೆ ಬಾಡಿಗೆ ತಾಯಿ ತಾಯಿ ಬೇಕು, ವುಮೆನ್ ಇನ್ನೊಬ್ರು ತಾಯಿ ಬೇಕು ಅಂತಂದ್ರೆ ಇವರು ಇವರಿಬ್ಬರಲ್ಲಿ ಒಬ್ಬರದು ರಕ್ತ ಸಂಬಂಧಿ ಆಗಿರ್ಬೇಕು, ಅಂದ್ರೆ ಇವ್ರ ಅಕ್ಕ ಅಥವಾ ತಂಗಿ ಇರಬೇಕು ಅಥವಾ ಇವ್ರ ಅಕ್ಕ ತಂಗಿ ಇರಬೇಕು, ಅಂಥವರಿಂದ ಮಾತ್ರ ಬಾಡಿಗೆ ತಾಯಿಯನ್ನ ಪಡಿಬಹುದಂತ ಮಾಡಿದ್ರು. ಯಾಕಂದ್ರೆ ಸಂಬಂಧ ಇಲ್ದವರು ಬಾಡಿಗೆ ತಾಯಿ ಆಗಿ ಅಂಥವ್ರನ್ನ ಶೋಷಣೆ ಮಾಡೋದು ನಿಲ್ಲಲಿ ಅಂತೇಳಿ. ಬಟ್ ಇದು ಅಷ್ಟು ಸಮಂಜಸ ಅಲ್ಲ. ಯಾಕಂದ್ರೆ ಎಷ್ಟೋ ಸರಿ ಇಲ್ಲಿ ಅಕ್ಕ ತಂಗಿ ಇಲ್ದೇನೂ ಇರಬಹುದು ಅಥವಾ ಇದ್ರೂ ಅವ್ರಿಗೆ ಯಾವ್ದಾದ್ರೂ ಕಾಯಿಲೆಗಳಿರ್ಬೋದು, ಅಕಸ್ಮಾತ್ ಇದ್ದು ಕಾಯಿಲೆಗಳು ಇರಲಿಲ್ಲ ಅಂದ್ರೂ ಇವ್ರ ಮನೆ ಒಳಗಡೆ ಇವ್ರ ಗಂಡ ಇವ್ರ ಫ್ಯಾಮಿಲಿ ಅವ್ರು ಯಾಕೆ ಇದನ್ನ ಮಾಡಕ್ ಕೊಡ್ತಾರ? ಸೊ ಇದು ಕೊಡೋದಿಲ್ಲ. ಮತ್ತೆ ಇವರೆಲ್ಲ ಹತ್ತಿರದ ಸಂಬಂಧಿ ಆಗೋದ್ರಿಂದ 9 ತಿಂಗಳು ಮಗು ಈ ಮಹಿಳೆಯ ಗರ್ಭದಲ್ಲಿ ಇರೋದ್ರಿಂದ ಆ ಒಂದು ಪ್ಲಾಸೆಂಟಾ ಕರುಳು ಬಳ್ಳಿಯ ಮೂಲಕ ಈ ಹೆಣ್ಣು ಮಗಳು ಈ ಮಗುಗೆ ಮತ್ತು ಈ ಒಂದು ಮಹಿಳೆಗೆ ಒಂದು ಸಂಬಂಧ ಬೆಳೀತು, ತಾಯಿಯ ಕರುಳು ಸಂಬಂಧ ಬೆಳೀತು. ಮುಂದಿನ ದಿನಗಳಲ್ಲಿ ಅದು ಈ ಮಗು ಇವ್ರ ಕಣ್ಮುಂದೆ ಇವ್ರ ಜೊತೆ ಇರೋದ್ರಿಂದ ಕೆಲವೊಂದು ಏನಾದರೂ ಸಮಸ್ಯೆಗಳಾಗುವಂಥ ಚಾನ್ಸಸ್ ಕೂಡ ಇರ್ತವೆ, ಭಾವನಾತ್ಮಕ ಸಮಸ್ಯೆಗಳನ್ನು ಆಗ್ಬೋದು. ಇದನ್ನು ಗೌರ್ಮೆಂಟು ಮಾಡಿದ್ರು, ಆದರೆ ಜನ ಇದನ್ನು ಈ ವಿಚಾರವಾಗಿಟ್ಕೊಂಡು ವಿರೋಧವನ್ನು ಕೂಡ ಮಾಡಿದ್ರು. ಸೊ ಹೀಗಾಗಿ ಇದು ಎಲ್ಲಿಗೆ ಹೋಯಿತು? ರಾಜ್ಯಸಭೆಗೆ ಹೋಯಿತು. ಈಗ ರಾಜ್ಯಸಭೆ ಒಳಗಡೆ ಈ ಬಿಲ್ಲು ಬಂದಿದೆ. ಸೊ ನಿಮಗೆ ಬಾಡಿಗೆ ತಾಯ್ತನ ಅಂದರೆ ಏನು, ಮತ್ತು ಬಾಡಿಗೆ ತಾಯ್ತನ ನಿಯಂತ್ರಣ ಮಸೂದೆ ಯಾಕೆ ಬಂತು, ಮತ್ತು ಲೋಕಸಭೆ ಒಳಗಡೆ ಅದು ಬಿಲ್ ಪಾಸ್ ಆದರೂ ಕೂಡ ಅದ್ರ ಬಗ್ಗೆ ಚರ್ಚೆಗಳಾದವು, ಮತ್ತು ಆ ಬಿಲ್ಲಲ್ಲಿ ಏನೇನು ಶಿಫಾರಸುಗಳು ಇದ್ದು ಅನ್ನೋದನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಈಗ ರಾಜ್ಯಸಭೆ ಒಳಗಡೆ ಕಮಿಟಿ ಏನು ಹೇಳ್ತಾ ಇದೆ, ಸೊ ರಾಜ್ಯಸಭಾ ಕಮಿಟಿಯ ಅಭಿಪ್ರಾಯಗಳು ಏನು? ಸೊ ಇಲ್ಲಿ ಕಮರ್ಷಿಯಲ್ ಸರೋಗಸಿ ಇಸ್ ಪ್ರೊಹಿಬಿಟೆಡ್ ಇನ್ ಇಂಡಿಯಾ, ಇವರು ಪೂರ್ತಿ ನಿಷೇಧನ ಮಾಡಿದ್ದಾರೆ ಕಮರ್ಷಿಯಲ್ ಸರೋಗಸಿ, ಇದನ್ನು ದುಡ್ಡಿಗಾಗಿ ಮಾಡಂಗಿಲ್ಲ. ಇಲ್ಲಿ ಮೊದಲೇ ಇದೇನು ಹೇಳಿದ್ದಾರೆ ಅಂತಂದರೆ, ಈಗಾಗಲೇ ಹೇಳ್ದಂಗೆ NRI ನಾನ್ ರೆಸಿಡೆಂಟ್ಸ್ ಇಂಡಿಯನ್ಸ್, ಮತ್ತು ವಿದೇಶಿ ದಂಪತಿಗಳು, ಮತ್ತು ಫಾರ್ ಫರ್ಟೈಲ್ ಕಪಲ್ಸ್ ಈಗಾಗಲೇ ಮಗು ಆಗ್ತೆ ತನ್ನುವಂಥ ದಂಪತಿಗಳು ಕಮರ್ಷಿಯಲ್ ಸರೋಗಸಿಗೆ ಹೋಗಂಗಿಲ್ಲ, ಅವರಿಗೆ ನಿಷೇಧವನ್ನು ಮಾಡಿದ್ದೀವಿ. ಸಿಂಗಲ್ ಪೇರೆಂಟ್ಸ್ ಅವ್ರಿಗೂ ಕೂಡ ಇಲ್ಲ. ನೆಕ್ಸ್ಟು LGBTQ ಕಮ್ಯುನಿಟಿ, ಕ್ಯೂ ಅಂತಂದರೆ ಕ್ವೆಶ್ಚನ್ಸ್ ಆಫ್ ವೇರಿಯಂಟ್, ಈ ನಾಲ್ಕು ಬಿಟ್ಟು ವಿಶೇಷವಾದಂಥ ಲೈಂಗಿಕ ಆಸಕ್ತಿ ಇತ್ತು ಅಂತಂದರೆ ಅವ್ರನ್ನ ಕ್ಯೂ ಅಂತ ಕರಿತೀವಿ. LGBTQ ಕಮ್ಯುನಿಟಿ ಇವ್ರಿಗೂ ಕೂಡ ಕೊಡೋದಿಲ್ಲ. ಈ ನಾಲ್ಕು ಜನರಿಗೆ ಬಾಡಿಗೆ ತಾಯಿಯನ್ನು ಕೊಡಂಗಿಲ್ಲ ಅಂತೇಳಿ ಗೌರ್ಮೆಂಟ್ ಈಗಾಗಲೇ ಶಿಫಾರಸನ್ನು ರಾಜ್ಯಸಭಾ ಕಮಿಟಿ ಕೊಟ್ಟಿದೆ. ಇದರ ಜೊತೆಗೆ ಒಂದು ಹೊಸ ಅವಕಾಶ ಏನಂತಂದರೆ, ಮಕ್ಕಳಾಗದಿರುವಂಥ ಭಾರತೀಯ ದಂಪತಿಗಳಿಗೆ ಮಾತ್ರ ಈ ಬಾಡಿಗೆ ತಾಯ್ತನವನ್ನು ಹೊಂದುವಂಥ ಅವಕಾಶ ಇದೆ ಅಂತ ಹೇಳಿದ್ದಾರೆ. ದಿಸ್ ಈಸ್ 100% ಕರೆಕ್ಟ್. ಇದರ ಜೊತೆಗೆ ಮೊದಲಿನಂತೆ ಬಾಡಿಗೆ ತಾಯಿ ದಂಪತಿಗಳ ಹತ್ತಿರದ ಸಂಬಂಧಿ ಇರಲೇಬೇಕು ಅಂತೇನು ನಿಯಮ ಇಲ್ಲ, ಇದನ್ನು ಸಡಿಗೊಳಿಸಿದ್ರು. ಯಾಕಂದರೆ ಹತ್ತಿರದ ಸಂಬಂಧಿ ಇರಲೇಬೇಕು ಅಂತ ನೀವು ಅಂದ್ಬಿಟ್ರಿ ಅಂತಂದರೆ ಎಷ್ಟೋ ಜನರಿಗೆ ಹತ್ತಿರದ ಸಂಬಂಧಿಗಳು ಈ ರೀತಿ ಇರುವುದಿಲ್ಲ, ಅವ್ರು ಇರಲಿಲ್ಲ ಅಂತಂದರೆ ಈ ಬಾಡಿಗೆ ತಾಯ್ತನದ ಕಾನ್ಸೆಪ್ಟನ್ನೇ ಹೋಗ್ಬಿಡೋದು. ಯಾಕಂದರೆ ಬಾಡಿಗೆ ತಾಯ್ತನ ನೀವು ಸಂಪೂರ್ಣವಾಗಿ ನಿಷೇಧ ಮಾಡ್ದಂಗೆ ಆಗ್ತದೆ, ನಿಷೇಧ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಇವತ್ತು ಬದಲಾಗ್ತಾ ಇರುವಂಥ ಜೀವನ ಶೈಲಿ ಇರ್ಬೋದು, ಅನಾರೋಗ್ಯಕರ ವಾತಾವರಣ, ಅನಾರೋಗ್ಯಕರ ಆಹಾರದಿಂದ ಬಹಳಷ್ಟು ದಂಪತಿಗಳು ಫರ್ಟಿಲಿಟಿಯನ್ನು ಕಳ್ಕೊತಾ ಇದ್ದಾರೆ. ಸೊ ಹೀಗಾಗಿ ಮಕ್ಕಳನ್ನು ಪಡೆಯುವಂಥ ಅವರ ಹಕ್ಕನ್ನು ನೀವು ಕಿತ್ಕೊಂಡಂಗೆ ಆಗ್ತದೆ, ಅದಕ್ಕೆ ಹತ್ತಿರದ ಸಂಬಂಧಿ ಇರಲೇಬೇಕಂತೇಳಿ ಏನಿಲ್ಲ ಅಂತೇಳಿ ಶಿಫಾರಸು ಮಾಡಿದೆ. ಇದು ಕೂಡ ಒಳ್ಳೆಯದು. ಇದರ ಜೊತೆಗೆ ಇನ್ನೊಂದು ಗೌರ್ಮೆಂಟ್ ಹೇಳಿದೆ, ಈಗಾಗಲೇ ವಿಚ್ಛೇದಿತ ಮಹಿಳೆ, ಡಿವೋರ್ಸ್ ಆದಂಥ ಮಹಿಳೆ ಅಥವಾ ವಿಧವೆ, ಗಂಡನನ್ನು ಕಳೆದುಕೊಂಡಂಥ ಮಹಿಳೆ, ಭಾರತೀಯ ಮೂಲದ ವ್ಯಕ್ತಿಗಳು ಮುಂತಾದವರಿಗೆ ಬಾಡಿಗೆ ತಾಯಿಯನ್ನು ಹೊಂದಬಹುದಂತೇಳಿ ನಿಯಮವನ್ನು ಕೂಡ ಮಾಡಿದ್ದಾರೆ. ಸೊ ಸಿಂಗಲ್ ಪೇರೆಂಟ್ಗೇನಿದೆ ಅಂತಂದರೆ, ಅಂದರೆ ಸಿಂಗಲ್ ಪೇರೆಂಟ್ ಅಂತಂದರೆ ಮಹಿಳೆ ಮಾತ್ರ, ಪುರುಷ ಇಲ್ಲ. ಈಗ ಒಬ್ಬನು ಪುರುಷ ಇದನ್ನು ಹೆಂಡತಿ ಇಲ್ಲ ಅಂತಂದರೆ ಅವನು ಬಾಡಿಗೆ ತಾಯಿಯ ಮೂಲಕ ಮಗು ಪಡೆಯಕ್ಕೆ ಬರೋದಿಲ್ಲ, ಮಹಿಳೆ ಇದ್ದರೆ ಪಡಿಬೋದು. ಇದನ್ನು ಒಂದು ಶಿಫಾರಸನ್ನು ಕೂಡ ಇಲ್ಲಿ ನಾವು ಮಾಡಿದ್ದಾರೆ. ಸೊ ಇದಿಷ್ಟು ನಿಮಗೆ ಗೊತ್ತಿರೋಕ್ಕೆ ಸಾಧ್ಯವಿರಬೇಕು. ಆದರೆ ಇನ್ನೂ ಕೂಡ ಈ ಒಂದು ಮಸೂದೆಯ ಬಗ್ಗೆ ಸಾಕಷ್ಟು ಜನ ಕ್ರಿಟಿಕ್ಸ್ ಒಂದು ವಿಮರ್ಶೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನಂತೇಳಿ, ಫಾರ್ ಎಕ್ಸಾಂಪಲ್, ಗಂಡ ಹೆಂಡತಿ ಇವರು ಬಾಡಿಗೆ ತಾಯಿಗೆ ಹೇಳಿದಾರೆ ಒಂದು ಮಗುನ ಎತ್ತುಕೊಡಕ್ಕಂತೇಳಿ. 9 ತಿಂಗಳಾದಮೇಲೆ ಇಲ್ಲಿ ಮಗು ಏನಾಗ್ಬಿಡ್ತು, ಈ ಒಂದು ಮಗು ಹೋಗಿ 2 ಮಗು ಅದು. ಓಕೆ, ಸೊ ಒನ್ ಈಸ್ ಬಾಯ್ ಚೈಲ್ಡ್, ಒನ್ ಈಸ್ ಗರ್ಲ್ ಚೈಲ್ಡ್, ಒಂದು ಗಂಡು ಮಗು ಇನ್ನೊಂದು ಹೆಣ್ಣು ಮಗು. ಈಗ ಇವರು ದಂಪತಿಗಳು ನಮಗೆ ಗಂಡು ಮಗುನ ಬೇಕಂತ ಹೇಳ್ತಾರೆ, ಯಾಕಂದರೆ ಅವ್ರಿಗೆ ಈಗಾಗಲೇ ಒಂದು ಹೆಣ್ಣು ಮಗು ಇದೆ. ಸೊ ಈ ಹೆಣ್ಣು ಮಗುವನ್ನು ಸಾಕೋರು ಯಾರು, ಇವ್ರ ಮೇಲೆ ಹೊರೆ ಆಗೋದು? ಇದ್ರ ಬಗ್ಗೆ ನಮ್ಮ ಮಸೂದೆ ಏನೂ ಹೇಳ್ತಾ ಇಲ್ಲ. ಅಥವಾ ಇಲ್ಲಿ ಹುಟ್ಟಿದಂಥ ಮಗು ಅಕಸ್ಮಾತ್ ಫಿಸಿಕಲಿ ಚಾಲೆಂಜ್ಡ್ ಅಥವಾ ಫಿಸಿಕಲಿ ಡಿಸೇಬಲ್ಡ್ ಅಂಗವಿಕಲ ಇದ್ದರೆ ಅದನ್ನು ಏನು ಮಾಡೋದು? ಅಂಗವಿಕಲ ಇದ್ದಾಗ ಎಷ್ಟೋ ಸರಿ ಈ ದಂಪತಿಗಳು ಮಗು ತೊಗೊಳೋಕ್ಕೇ ಬರೋದಿಲ್ಲ, ಅವಾಗ ಅದ್ರ ಬಗ್ಗೆ ಕೇರ್ ಯಾರು ಮಾಡೋರು? ಅಥವಾ ಈ ದಂಪತಿಗಳಿಗೆ ಒಂದೇ ಮಗು ಬೇಕಾಗಿದೆ, ಇಲ್ಲಿ ಟ್ವಿನ್ಸ್ ಆಯಿತು, ಅವಳಿ ಜವಳಿ 2 ಮಕ್ಕಳದು, ಸೊ ಅವಾಗ ಇವ್ರನ್ನ ಯಾರು ತೊಗೊಳ್ಳೋರು? ಇವ್ರಿಗೆ ಬೇಕಾಗಿರೋದು ಒಂದೇ ಮಗು, ಇನ್ನೊಂದು ಮಗು ಬಗ್ಗೆ ಯಾರು ಕೇರ್ ತೊಗೋಬೇಕು? ಈ ರೀತಿ ಕೂಡ ಸಾಕಷ್ಟು ಸಮಸ್ಯೆಗಳು ನಮಗೆ ಪ್ರಾಕ್ಟಿಕಲ್ ಆಗಿ ಬರೋದು. ಬಟ್ ಅದ್ರ ಬಗ್ಗೆ ಮಸೂದೆ ಇನ್ನೂ ಏನೂ ಹೇಳಿಲ್ಲ. ಅಂದರೆ ಒಂದೇ ಅರ್ಥದಲ್ಲಿ ನಾವು ತಿಳ್ಕೋಬೇಕು, ಮಸೂದೆ ಇನ್ನೂ ಸಮಗ್ರವಾಗಿ ಡಿಸ್ಕಸ್ ಆಗಬೇಕಾಗಿದೆ. ಅಷ್ಟು ಬೇಗ ಇದು ರಾಜ್ಯಸಭೆಯಲ್ಲಿ ಪಾಸ್ ಆಗೋದು ಒಳ್ಳೆಯದಲ್ಲ. ಯಾಕಂದರೆ ಇದು ಜನರ ಜೀವನ ಮತ್ತು ಭಾವನೆಗಳ ಜೊತೆಗೆ ಸಂಬಂಧ ಇರುವಂಥ ಮಸೂದೆ. ಇದನ್ನು ಇನ್ನೂ ಸಾಕಷ್ಟು ಸಮಗ್ರವಾಗಿ ಪರಿಶೀಲನೆ ಮಾಡಿ ನಂತರ ಇದನ್ನು ಪಾಸ್ ಮಾಡಬೇಕನ್ನೋದು ಕೂಡ ಒಂದು ಅಭಿಪ್ರಾಯ.
ಸೊ ಈ ರೀತಿನೇ ನೀವು ಬರೆಯೋಕ್ಕೆ ಸಾಧ್ಯ ಆಗಿರ್ಬೇಕು. ಸೊ ಬಾಡಿಗೆ ತಾಯ್ತನ ಅಂದರೆ ಏನು, ಯಾಕೆ ಕೊಡಬೇಕು, ಯಾವ ಮಹಿಳೆಯರಿಗೆ ಅದರಿಂದ ತೊಂದರೆ ಆಗ್ತಾ ಇತ್ತು, ಗೌರ್ಮೆಂಟ್ ಏನು ರೂಲ್ಸನ್ನು ಮಾಡಿದ್ರು, ಈಗ ರಾಜ್ಯಸಭಾ ಕಮಿಟಿ ಏನು ಶಿಫಾರಸುಗಳನ್ನು ಕೊಟ್ಟಿದೆ, ನಿಮಗೆಲ್ಲ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಇನ್ನು ಮುಂದುವರೆದಂತೆ ಡಿಫೆನ್ಸ್ ಎಕ್ಸ್ಪೋ 2020. ಸೊ ಈಗಾಗಲೇ ಉತ್ತರ ಪ್ರದೇಶದಲ್ಲಿ ಲಕ್ನೋವಲ್ಲಿ ಈಗಾಗಲೇ ಡಿಫೆನ್ಸ್ ಎಕ್ಸ್ಪೋ ನಡೀತಾ ಇದೆ. 11ನೇ ಆವೃತ್ತಿ ಇದು, 11th ಡಿಫೆನ್ಸ್ ಎಕ್ಸ್ಪೋ ನಡೀತಾ ಇದೆ. ಇದು ಪ್ರತಿ 2 ವರ್ಷಕ್ಕೊಮ್ಮೆ ನಡುವಂಥ ಎಕ್ಸ್ಪೋ ಇದು. ಸೊ ಎಕ್ಸ್ಪೋ ಅಂತಂದರೆ ಏನು, ನಿಮಗೆ ಒಂದೇ ಮಾತಲ್ಲಿ ಹೇಳಿರ್ತೀನಿ, ಡಿಫೆನ್ಸ್ ಎಕ್ಸ್ಪೋ ರಕ್ಷಣಾ ಸಾಮಗ್ರಿಗಳ ವಸ್ತು ಪ್ರದರ್ಶನ ಅಂತ ಕರೀತು. ಪ್ರತಿ 2 ವರ್ಷಕ್ಕೊಮ್ಮೆ ಭಾರತದ ಒಂದು ನಗರದಲ್ಲಿ ನಡೀತಿತ್ತು. ಇಲ್ಲೇನಾಗೋದು ಅಂತಂದರೆ, ನಮ್ಮ ಇಂಡಿಯಾಗೆ ಬೇರೆ ಬೇರೆ ದೇಶದ ಬೇರೆ ಬೇರೆ ಕಂಪನಿಗಳು ಬರ್ತವೆ. ಫಾರ್ ಎಕ್ಸಾಂಪಲ್, ಫ್ರಾನ್ಸಿಂದ ಡಸಾಲ್ಟ್ ಬರ್ತಾರೆ, ಓಕೆ, ಸೊ ಬರಾಕು ಫ್ರಮ್ ಇಸ್ರೇಲಿಂದ ಬರ್ತಾರೆ, ಅಮೇರಿಕಾದ ಕಂಪನಿಗಳು ಬರ್ತವೆ, ರಷ್ಯಾದಿಂದ ಕಂಪನಿಗಳು ಬರ್ತವೆ. ಇವರೆಲ್ಲ ಬಂದು ತಮ್ಮ ತಮ್ಮ ಯುದ್ಧ ಸಲಕರಣೆಗಳನ್ನು ಇಲ್ಲಿ ಪ್ರದರ್ಶನ ಮಾಡ್ತಾರೆ. ಯಾರು ಬೇಕಾದವರು ಅವರನ್ನು ನೀವು ಆರ್ಡರ್ ಕೊಟ್ಟು ಅದನ್ನು ಖರೀದಿ ಮಾಡ್ಬೋದು. ಅದರ ಜೊತೆಗೆ ಭಾರತದ ವಸ್ತುಗಳು, ಭಾರತದ ರಕ್ಷಣಾ ವಸ್ತುಗಳು ಕೂಡ ಇಲ್ಲಿ ಪ್ರದರ್ಶನವನ್ನು ಮಾಡ್ತಾರೆ. ಅದನ್ನು ಯಾರು ಬೇಕಾದವ್ರೂ ತೊಗೋಬೋದು. ಒಂಥರ ಇದು ಸೇಲ್ ಇದ್ದಂಗಿದೆ, ಡಿಫೆನ್ಸ್ ಇಕ್ವಿಪ್ಮೆಂಟ್ಸ್ ರಕ್ಷಣಾ ಸಾಮಗ್ರಿಗಳ ಸೇಲ್ ಇದ್ದಂಗಿದೆ. ಪ್ರತಿ ವರ್ಷ, ಪ್ರತಿ 2 ವರ್ಷಕ್ಕೊಮ್ಮೆ ಇದು ನಡೀತಾ ಬರ್ತಾ ಇದೆ. ಸೊ ಹೋದ ವರ್ಷ ಅಂದರೆ 2018ರಲ್ಲಿ ಇದು ಚೆನ್ನೈನಲ್ಲಿ ನಡೆದಿತ್ತು, ಹೀಗೆ ಉತ್ತರ ಪ್ರದೇಶದ ಲಕ್ನೋನಲ್ಲಿ ನಡೀತಾ ಇದೆ. ಇದರದೊಂದು ಧ್ಯೇಯವಾಕ್ಯ ಇದೆ, ಥೀಮ್ ಇದೆ. ಥೀಮ್ ಏನಿದೆ ಅಂತಂದರೆ, ದಿ ಎಮರ್ಜಿಂಗ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆ್ಯಂಡ್ ಫೋಕಸ್ ವಿಲ್ ಬಿ ಆನ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಆಫ್ ದ ಡಿಫೆನ್ಸ್. ಸೊ ಈ ಒಂದು ಥೀಮ್ ಒಳಗಡೆ ಇದು ನಡೀತಾ ಇದೆ. ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಲವು ಮಾತುಗಳನ್ನು ಹೇಳಿದರು. ಭಾರತ ಕೇವಲ ಒಂದು ಮಾರುಕಟ್ಟೆ ಆಗದೆ ಇಡೀ ಜಗತ್ತಿಗೆ ಒಂದು ಅವಕಾಶವನ್ನು ಸೃಷ್ಟಿ ಮಾಡ್ತಾ ಇದೆ ಅಂತೇಳಿ ನರೇಂದ್ರ ಮೋದಿ ಅವರು ಇಲ್ಲಿ ಮಾತನ್ನು ಹೇಳಿದರು. ಅಂದರೆ ಜಗತ್ತಿನ ಎಲ್ಲ ಕಂಪನಿಗಳು ಇವತ್ತು ಡಿಫೆನ್ಸ್ ಎಕ್ಸ್ಪೋರ್ಟ್ ಕಂಪನಿಗಳಲ್ಲಿ ಬಂದಿದ್ದಾವೆ. ಅವರಿಗೊಂದು ಮಾರುಕಟ್ಟೆ ಅಷ್ಟೇ ಅಲ್ಲ, ಅವರಿಗೊಂದು ಅವಕಾಶವನ್ನು ಕೂಡ ಭಾರತ ಕೊಡ್ತಾ ಇದೆ, ಅತಿ ದೊಡ್ಡ ಮಾರುಕಟ್ಟೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಈಗಾಗಲೇ ಉತ್ತರ ಪ್ರದೇಶದ ಚೀಫ್ ಮಿನಿಸ್ಟರ್ ಆದಂಥ ಯೋಗಿ ಆದಿತ್ಯನಾಥ್ 53 ಒಪ್ಪಂದಗಳಿಗೆ ಅಲ್ಲಿ ಸಹಿ ಹಾಕಿದಾರೆ. 50,000 ಕೋಟಿ ಬಂಡವಾಳ ಹರಿದು ಬರ್ತಾ ಇದೆ, ಇದರಿಂದ 3 ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗ್ತವೆ ಅಂತೇಳಿ ರಾಜನಾಥ್ ಸಿಂಗ್ ಇಲ್ಲಿ ತಿಳಿಸಿದರು. ಇದರ ಜೊತೆಗೆ ಭಾರತ ದೇಶ ರಕ್ಷಣಾ ಸಾಮಗ್ರಿಗಳನ್ನು ಆಮದು ಮಾಡಿಕೊಳ್ಳುವ ಜಗತ್ತಿನ 2ನೇ ಅತಿ ದೊಡ್ಡ ರಾಷ್ಟ್ರ. ಇದು ಅತಿ ದೊಡ್ಡ ರಾಷ್ಟ್ರದಲ್ಲಿ 2ನೇ ಅತಿ ದೊಡ್ಡ ರಾಷ್ಟ್ರ. ಮೊದಲನೇದ್ದು ಯಾವುದಿದೆ? ಸೌದಿ ಅರೇಬಿಯಾ ಇದೆ. ಅತಿ ಹೆಚ್ಚು ಯುದ್ಧ ಸಲಕರಣೆಗಳನ್ನು ಆಮದು ಮಾಡಿಕೊಳ್ಳುವಂಥ 2ನೇ ಅತಿ ದೊಡ್ಡ ರಾಷ್ಟ್ರ ಸೌದಿ ಅರೇಬಿಯಾ. 2ನೇದ್ದು ದಟ್ ಇಸ್ ದಿ ಇಂಡಿಯಾ. ನೆಕ್ಸ್ಟು ನಮ್ಮ ದೇಶಕ್ಕೆ ಬರುವಂಥ 1/2ಕ್ಕಿಂತ ಹೆಚ್ಚು ರಕ್ಷಣಾ ಸಾಮಗ್ರಿಗಳು ಎಲ್ಲಿಂದ ಬರ್ತವೆ? ರಷ್ಯಾದಿಂದ ಬರ್ತವೆ. ನಂತರ ಬರೋದು ಇಸ್ರೇಲಿಂದ ಮತ್ತು ಅಮೇರಿಕಾದಿಂದ ಬರುವಂಥದ್ದು. ನೆಕ್ಸ್ಟು ಇಲ್ಲಿ ನರೇಂದ್ರ ಮೋದಿಯವರು ಹೇಳಿದರು, ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ದಾಗೂ ಕೂಡ ಇಂಥವಕ್ಕೆ ಬಹಳ ಒತ್ತುಗಳನ್ನು ಕೊಡ್ತಾ ಇದ್ರು. ನಾವು ಕೂಡ ಇವತ್ತು ಸ್ಥಳೀಯ ರಕ್ಷಣಾ ಸಾಮಗ್ರಿಗಳ ಉತ್ಪಾದನೆಗೆ ಮತ್ತು ಅವುಗಳ ರಫ್ತು ಮಾಡೋಕ್ಕೆ ಅವಕಾಶ ಕೊಡ್ತಾ ಇದ್ದೀವಿ. 460 ಪರವಾನಿಗೆಗಳನ್ನು ಇಲ್ಲಿವರೆಗೆ ನಾವು ಕೊಟ್ಟಿದ್ದೀವಿ. ಹೊಸ ಹೊಸ ಕಂಪನಿಗಳು ಬರ್ತಾ ಇದ್ದಾವೆ. ಇದರ ಜೊತೆಗೆ ಜಾಗತಿಕವಾಗಿ ರಕ್ಷಣಾ ಸಾಮಗ್ರಿಗಳ ರಫ್ತಿನಲ್ಲಿ ಭಾರತ ಇನ್ನೂ ಬಹಳ ಸಾಧನೆ ಮಾಡಬೇಕಾಗಿದೆ ಅಂತೇಳಿ ಮೋದಿಯವರಿಲ್ಲಿ ಹೇಳಿದರು. ಇದರ ಜೊತೆಗೆ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಇದನ್ನು ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ನರೇಂದ್ರ ಮೋದಿ ಇನ್ನೊಂದು ಹೇಳಿದರ, ನಾವು ಮುಂದಿನ ಐದು ವರ್ಷಗಳಲ್ಲಿ $5 ಬಿಲಿಯನ್ಗಳಿಗೆ ನಮ್ಮ ರಫ್ತನ್ನು ಏರಿಸ್ತೀವಿ ಅಂತ ಹೇಳಿದರು. ಈಗಾಗಲೇ ಕಳೆದ 2 ವರ್ಷಗಳಲ್ಲಿ ಭಾರತದಿಂದ ರಫ್ತಾದಂಥ ರಕ್ಷಣಾ ಸಾಮಗ್ರಿಗಳ ಮೌಲ್ಯ 17,000 ಕೋಟಿ ಇದೆ. ಇದನ್ನು ನಾವು $5 ಬಿಲಿಯನ್ ಮುಂದಿನ 5 ವರ್ಷಗಳಲ್ಲಿ ಇದನ್ನು ನಾವು $5 ಬಿಲಿಯನ್ಗಳಿಗೆ ನಾವು ಏರಿಕೆ ಮಾಡ್ತೀವಿ ಅಂತೇಳಿ ನರೇಂದ್ರ ಮೋದಿ ಹೇಳಿದರ. ಇದನ್ನೇ ನೀವು ಎಸ್ಸೆದಲ್ಲಿ ಆನ್ಸರ್ ರೈಟಿಂಗಲ್ಲಿ ತಪ್ಪದೇ ಬರೆಯೋಕ್ಕೆ ಸಾಧ್ಯ ಆಗಿರಬೇಕು. ಇದರ ಜೊತೆಗೆ ತಮಿಳ್ನಾಡಲ್ಲಿ ಮತ್ತು ಉತ್ತರ ಪ್ರದೇಶದಲ್ಲಿ ರಕ್ಷಣಾ ಸಾಮಗ್ರಿಗಳ ಕಾರಿಡಾರನ್ನು ಕೂಡ ನಿರ್ಮಾಣ ಮಾಡ್ತಾ ಇದೀವಿ. ಅಂದರೆ ಒಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ರಕ್ಷಣಾ ಇಲಾಖೆಗೆ, ನಮ್ಮ ಡಿಫೆನ್ಸ್ ಆರ್ಮಿ ನೇವಿ ಏರ್ಫೋರ್ಸ್ಗೆ ಒಂದು ನಾವೀನ್ಯತೆಯನ್ನು ಕೊಡೋಕ್ಕೆ, ಒಂದು ಪುಷ್ಟಿಯನ್ನು ಕೊಡೋಕ್ಕೆ, ಒಂದು ಬೂಸ್ಟ್ ಕೊಡೋಕ್ಕೆ ಭಾರತ ಸರ್ಕಾರ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ ಅಂತೇಳಿ ಹೇಳ್ಬೋದು. ಇನ್ನು ನೇರ ತೆರಿಗೆಗಳ ವಿವಾದ ಸೇ ವಿಶ್ವಾಸ್ ಅಂತಕ್ಕಂಥ ಒಂದು ವಿಧೇಯಕ ಈಗಾಗಲೇ ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭೆ ಒಳಗಡೆ ಮಂಡನೆ ಮಾಡಿದರು. ಇದನ್ನು ನಾವು ಈಗಾಗಲೇ ಮೊನ್ನೆ ನಮ್ಮ ಬಜೆಟ್ ವಿಡಿಯೋ ಮಾಡಿದ್ದೀವಿ. ಈಗ 4 ದಿನಗಳ ಹಿಂದೆ ಒಂದು ಬಜೆಟ್ ವಿಡಿಯೋ ಕೂಡ ಮಾಡಿದ್ದೀವಿ, ಇನ್ನೊಂದು ಎಕನಾಮಿಕ್ ಸರ್ವೆ ವಿಡಿಯೋ ಮಾಡಿದ್ದೀವಿ. ನೀವು ಅದನ್ನು ನೋಡೋಕ್ಕೆ ಸಾಧ್ಯ ಆಗಬೇಕು. ಅನ್ಅಕಾಡೆಮಿ ಪ್ಲೇಲಿಸ್ಟಲ್ಲಿ ಹೋದರೆ ನಿಮಗೆ ಇವೆರಡೂ ಸಿಗೋದು, ಎಕನಾಮಿಕ್ ಕಾಲಮ್ಸಲ್ಲಿ ಸಿಗೋದು. ಈಗಾಗಲೇ ಸುಮಾರು 2 ವಿಡಿಯೋ ಸೇರಿಸಿ 22,000 ಜನ ಈ ವಿಡಿಯೋಗಳನ್ನು ನೋಡಿದ್ದಾರೆ. ಸೊ ಇದು ಒಂದು ದಾಖಲೆ ಅಂತಲೇ ಹೇಳ್ಬೋದು. ಸೊ ಈಗ ನೇರ ತೆರಿಗೆಗಳ ವಿವಾದ ಸೇ ವಿಶ್ವಾಸ್ ಅನ್ನುವಂಥ ಒಂದು ವಿಧೇಯಕ ಈಗಾಗಲೇ ಲೋಕಸಭೆಯೊಳಗಡೆ ಮಂಡನೆಯಾಗಿದೆ. ಸೊ ಇದನ್ನು ಯಾಕೆ ಮಾಡಿದ್ದಾರೆ ಅಂತಂದರೆ,
ನಮ್ಮಲ್ಲಿ ಎರಡು ಟ್ಯಾಕ್ಸ್ ಇದು. ಸೊ ಟ್ಯಾಕ್ಸ್ ಅಂತಂದರೆ ನಿಮಗೆ ಈಗಾಗಲೇ ಗೊತ್ತಿದೆ, ನಾವು ಪ್ರತಿಯೊಂದು ಆರ್ಥಿಕ ಚಟುವಟಿಕೆಯನ್ನು ಮಾಡಿದಾಗ ನಮ್ಮ ಗೌರ್ಮೆಂಟ್ಗೆ ಕೊಡುವಂತಹ ಒಂದು ಆದಾಯ ರೆವೆನ್ಯೂ, ದಟ್ ಈಸ್ ದಿ ಟ್ಯಾಕ್ಸ್. ಟ್ಯಾಕ್ಸನ್ನು ನೇರವಾಗಿ ಕೊಟ್ಟರೆ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ, ನಡು ಒಬ್ಬ ಮಧ್ಯವರ್ತಿಯ ಸಹಾಯದಿಂದ ಕೊಟ್ಟರೆ ಅದನ್ನು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಪ್ರತ್ಯಕ್ಷ ತೆರಿಗೆ, ಪರೋಕ್ಷ ತೆರಿಗೆ. ಸೊ ಈ ಪ್ರತ್ಯಕ್ಷ ತೆರಿಗೆ ನಾವು ತುಂಬಬೇಕು. ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಕೆಲವೊಂದು ಟ್ಯಾಕ್ಸ್ಗಳನ್ನು, ಪ್ರಾಪರ್ಟಿ ಟ್ಯಾಕ್ಸ್ ಇರ್ಬೋದು ಅಥವಾ ನಮ್ಮ ಶೇರ್ ಬೆನಿಫಿಟ್ ಟ್ಯಾಕ್ಸ್ ಇರ್ಬೋದು, ಇಂಥವೆಲ್ಲ ನಾವು ಡಿವಿಡೆಂಡ್ ಟ್ಯಾಕ್ಸ್ ಇರ್ಬೋದು, ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ ಇರ್ಬೋದು, ಇಂಥ ಟ್ಯಾಕ್ಸ್ಗಳನ್ನು ನಾವು ಗೌರ್ಮೆಂಟ್ಗೆ ತುಂಬಬೇಕಾದಾಗ ಸಾಕಷ್ಟು ಜನ ಬಾಕಿ ಉಳಿಸ್ಕೊಂಡಿರ್ತಾರೆ. ಹೀಗಾಗಿ ಆ ಬಾಕಿ ಯಾರು ತುಂಬಿರೋದಿಲ್ಲ ಅವ್ರ ಮೇಲೆ ಕೋರ್ಟಲ್ಲಿ ಕೇಸ್ಗಳು ಕೂಡ ಇರ್ತವೆ. ಇವತ್ತು ನಮ್ಮ ದೇಶದಲ್ಲಿ ಟೋಟಲ್ ಆಗಿ 9.32 ಲಕ್ಷ ಕೋಟಿ ರೂಪಾಯಿ ಮೊತ್ತದ ತೆರಿಗೆ ಪ್ರಕರಣಗಳು ಇತ್ಯರ್ಥ ಆಗಿಲ್ಲ. ಇವೆಲ್ಲ ಹಾಗೆ ಕೋರ್ಟಲ್ಲಿ ಬಿದ್ದಿದ್ದು. ಇಷ್ಟು 1 ಲಕ್ಷ ಕೋಟಿ ರೂಪಾಯಿ ಮೊತ್ತದ ತೆರಿಗೆ ಪ್ರಕರಣಗಳು ಕೋರ್ಟಲ್ಲಿ ನಡೀಬೇಕು. ಕೋರ್ಟಲ್ಲಿ ಹೋದ್ರಂತೂ ನಿಮ್ಗೆ ಗೊತ್ತಿದೆ ಸಾಕಷ್ಟು ಪ್ರೊಸೀಜರ್ ಡಿಲೇ ಆಗೋದು, ಇದರಿಂದ ಗೌರ್ಮೆಂಟ್ ಬರುವಂಥ ಆದಾಯ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ಗೌರ್ಮೆಂಟ್ ಏನು ಮಾಡಿದೆ, ಎಲ್ಲ ಇತ್ಯರ್ಥಗಳನ್ನು, ಈ ಎಲ್ಲ ಪ್ರಕರಣಗಳನ್ನು ನಾವು ತ್ವರಿತವಾಗಿ ಇತ್ಯರ್ಥ ಮಾಡೋಣ. ಅದಕ್ಕೆ ದೇಶದ ನಾನಾ ನ್ಯಾಯಾಲಯಗಳಲ್ಲಿ ನೇರ ತೆರಿಗೆಗೆ ಸಂಬಂಧಿಸಿದಂತೆ ಇರುವಂಥ 483,000 ಪ್ರಕರಣಗಳು ಇವನ್ನ ಕೈಗೆತ್ಕೋತಾ ಇದ್ದಾರೆ, ಮತ್ತು ಇವೆಲ್ಲ ನೆನೆಗುದಿಗೆ ಬಿದ್ದಿದ್ದು. ಅದಕ್ಕೆ ಈ ಎಲ್ಲ ಪ್ರಕರಣಗಳಲ್ಲಿ ಇರ್ತಕ್ಕಂಥವ್ರಿಗೆ ಹೇಳ್ತಾ ಇದ್ದಾರೆ ಗೌರ್ಮೆಂಟ್ ಏನಂತೇಳಿ ಒಂದು ಡೆಡ್ಲೈನ್ ಕೊಟ್ಟಿದ್ದಾರೆ, 2020 ಮಾರ್ಚ್ 31 ಒಳಗಾಗಿ ನೀವು ತೆರಿಗೆಯನ್ನು ಪಾವತಿ ಮಾಡಿದರೆ ನಿಮಗೆ ಈಗಾಗಲೇ ಹಾಕಿದಂಥ ದಂಡ ಮಾಫಿ ಆಗೋದು, ಮತ್ತು ಬಡ್ಡಿ ಕೂಡ ಕೊಡೋದಿಲ್ಲ. ಸೊ ಬಡ್ಡಿ ಮತ್ತು ದಂಡ ಎರಡನ್ನೂ ವಜಾ ಮಾಡ್ತೀವಿ. ಸೊ ಹೀಗಾಗಿ ನೀವು ಆದಷ್ಟು ಬೇಗ ತುಂಬ್ರಿ. ಫಾರ್ ಎಕ್ಸಾಂಪಲ್, ಒಂದು 10,000 ರೂಪಾಯಿ ಟ್ಯಾಕ್ಸ್ ತುಂಬೋದಿತ್ತು, ಅವ್ರು 5 ವರ್ಷದಿಂದ ಬಾಕಿ ಉಳಿಸ್ಕೊಂಡಿದ್ರು, 5 ವರ್ಷದಿಂದ ಇವರು ತುಂಬದೇ ಇದ್ದಿದ್ದಕ್ಕೆ ಇವರಿಗೆ ಮೊದಲು ಫೈನ್ ಹಾಕ್ತಾರೆ, ದಂಡ ಹಾಕ್ತಾರೆ. ಅದ್ರ ಜೊತೆಗೆ 5 ವರ್ಷದಿಂದ ಈ ಟ್ಯಾಕ್ಸ್ ತುಂಬಿಲ್ಲ ಅಂತಂದರೆ 10,000 ರೂಪಾಯಿಗೆ 5 ವರ್ಷಕ್ಕೆ ಇಂಟ್ರೆಸ್ಟ್ ಬಡ್ಡಿ ಕೂಡ ಹಾಕೋದು. ಈಗ ಈ ದಂಡನೂ ಇಲ್ಲ ಮತ್ತು ಇದು ಬಡ್ಡಿನೂ ಇಲ್ಲ, ಇವೆರಡೂ ಮಾಫಿ ಮಾಡ್ತಾ ಇದ್ದಾರೆ. ಕೇವಲ 10,000 ಮಾತ್ರ ತುಂಬೋದು. ಅಂದರೆ ಜನ ಬೇಗ ಟ್ಯಾಕ್ಸ್ ತುಂಬಲಿ, ಸರ್ಕಾರಕ್ಕೆ ಆದಾಯ ಬರಲಿ, ಜನರಿಗೂ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ ಈಗಾಗಲೇ ನಿರ್ಮಲಾ ಸೀತಾರಾಮನ್ ಇದನ್ನು ಮಾಡಿದ್ದಾರೆ. ಇದು ಹೊಸದೇನಲ್ಲ, ಈಗಾಗಲೇ ಹೋದ ವರ್ಷ ಅವರು ಪರೋಕ್ಷ ತೆರಿಗೆಗಳಲ್ಲಿನ ಪ್ರಕರಣ ಇತ್ಯರ್ಥಗೊಳಿಸೋಕ್ಕೂ ಇಂಥದ್ದೇ ಮಾಡಿದರು. ಯಾವುದು? ಸಬ್ಕಾ ವಿಶ್ವಾಸ್. ಸೊ ಪರೋಕ್ಷ ತೆರಿಗೆಗಳು, ಇಂಡೈರೆಕ್ಟ್ ಟ್ಯಾಕ್ಸ್, ಅದರೊಳಗಡೆ ನಮಗೆ GST ಕೂಡ ಬರೋದು, ಎಂಟರ್ಟೈನ್ಮೆಂಟ್ ಟ್ಯಾಕ್ಸು, ಸರ್ವಿಸ್ ಟ್ಯಾಕ್ಸು, ಎಲ್ಲ ವ್ಯಾಟು, ಓಕೆ. ಸೊ ಎಲ್ಲ ಟ್ಯಾಕ್ಸ್ಗಳು ಬರೋದು, ಸಬ್ಕಾ ವಿಶ್ವಾಸ್ ಅಂತ ಮಾಡಿದರು. ಹಾಗೂ ಸಾಕಷ್ಟು ಪ್ರಕರಣಗಳಲ್ಲಿ ಇರ್ತಕ್ಕಂಥ ಜನರು ಟ್ಯಾಕ್ಸನ್ನು ತುಂಬಿ ಆ ಒಂದು ಪ್ರಕರಣಗಳನ್ನು ಇತ್ಯರ್ಥಗೊಳಿಸ್ಕೊಂಡಿದ್ದಾರೆ. ಅದೇ ರೀತಿ ಈ ಸರಿ ಸಬ್ಕಾ ವಿಶ್ವಾಸ್ ಅಂತ ಇತ್ತು ಹೋದ ವರ್ಷ, ಈಗ ಅದನ್ನು ವಿವಾದ ಸೆ ವಿಶ್ವಾಸ್ ಅಂತ ಮಾಡಿದ್ದಾರೆ. ಸೊ ಇದು ಮುಂದಿನ ದಿನಗಳಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವಲ್ಲಿ ಒಂದು ಒಳ್ಳೆಯ ನಿರ್ಧಾರ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು, ಇವತ್ತಿನ ಪ್ರಜಾವಾಣಿ ಆರ್ಟಿಕಲಲ್ಲಿ ಬಹಳ ಒಂದು ಒಳ್ಳೆಯ ಒಂದು ಸುದ್ದಿ ಬಂದಿದೆ, ಪ್ರಾಣಿಜನ್ಯ ರೋಗಗಳ ಬಗ್ಗೆ ಕೊಟ್ಟಿದ್ದಾರೆ. ಪ್ರಾಣಿಯಿಂದ ಮನುಷ್ಯನಿಗೆ ಬರುವಂತಹ ರೋಗಗಳು, ಝೂನೋಟಿಕ್ ಡಿಸೀಸಸ್ ಅಂತ ಕರಿತೀವಿ. ಸೊ ಇದು ಆರ್ಟಿಕಲ್ ಬಹಳ ಅತ್ಯುತ್ತಮವಾಗಿ ಬಂದಿದೆ, ಸ್ವಲ್ಪ ಇದನ್ನು ನೀವು ಓದಕ್ಕೆ ಸಾಧ್ಯಾಗಿರಬೇಕು. ಸೊ ಈ ಆರ್ಟಿಕಲ್ನ ಹೈಲೈಟೆಡ್ ಪಾಯಿಂಟ್ಸ್ ಇಲ್ಲಿದ್ದು, ಚೀನಾದೊಳಗಡೆ ಇತ್ತೀಚೆಗೆ ನಮಗೆಲ್ಲ ಗೊತ್ತಿದೆ ಕೊರೋನಾ ವೈರಸ್. ಸೊ ಕೊರೋನಾ ವೈರಸ್ ಈಗಾಗಲೇ ಬಂದಿದೆ, ಆದರೆ ಕೊರೋನಾ ವೈರಸ್ಸಿಂದ ನೆಗಡಿ ಮತ್ತು ಜ್ವರ ಬರುತ್ತೆ. ಬಟ್ ಈ ನೆಗಡಿ ಜ್ವರ, ಸಾಮಾನ್ಯ ಒಂದು ನೆಗಡಿ ಜ್ವರಕ್ಕೂ ಕೂಡ ಇವತ್ತು ಮನುಷ್ಯ ಸಾಯ್ತಾ ಇರೋದು ಇಡೀ ಜಗತ್ತನ್ನು ಬೆಚ್ಚಿ ಬೆಳೆಸೋ ಕಾರಣ ಆಗಿದೆ. ನಿಮಗೆ ಗೊತ್ತಿರಬೇಕು, ದೇಶದ ಅತ್ಯಂತ, ಜಗತ್ತಿನ ಅತ್ಯಂತ ವೇಗವಾಗಿ ಬೆಳೀತಾ ಇರತಕ್ಕಂಥ ಆರ್ಥಿಕತೆ ಯಾವುದು? ಚೈನಾದ ಆರ್ಥಿಕತೆ. ಸೊ ಇವತ್ತು ಒಂದೇ ದಿವಸದಲ್ಲಿ 30 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನು ಕಳ್ಕೊಂತು, ಬರೀ ಒಂದು ದಿನದಲ್ಲಿ, 24 ಅವರ್ಸ್, 24 ಗಂಟೆ ಒಳಗಡೆ 30 ಲಕ್ಷ ಕೋಟಿ ರೂಪಾಯಿ ಷೇರನ್ನು ಕಳ್ಕೊಂಡು, ಬಿಕಾಸ್ ಆಫ್ ಓನ್ಲಿ ಒನ್ ವೈರಸ್. ಒಂದು ವೈರಸ್ ಬಂದಿದ್ದರಿಂದ ಒಂದು ದೇಶದ ಆರ್ಥಿಕತೆ ಈ ರೀತಿ ಕುಸಿದೋಯಿತು. ಅಂದರೆ ಹೊಸ ಹೊಸ ರೋಗಗಳು ಬರ್ತಾ ಇದ್ದವು. ಈಗಾಗಲೇ ನಾವು ಎಬೋಲಾ ರೋಗವನ್ನು ನೋಡಿದ್ದೀವಿ, ಜಿಕಾ ವೈರಸ್ ನೋಡಿದ್ದೀವಿ, ನಿಫಾ ವೈರಸ್ ನೋಡಿದ್ದೀವಿ, ಈಗ ಕೊರೋನಾ ವೈರಸ್ ಬರ್ತಾ ಇದೆ. ಹೊಸ ಹೊಸ ವೈರಸ್ಗಳು, ಡೆಡ್ಲಿಯೆಸ್ಟ್ ಡಿಸೀಸಸ್, ಮಾರಣಾಂತಿಕ ವೈರಸ್ಗಳು. ಯಾಕಂತಂದರೆ ಯಾಕೆ ಇವು ಇಷ್ಟು ಸುದ್ದಿ ಮಾಡ್ತಾ ಇದ್ದಾವ? ಜಗತ್ತಿನಾದ್ಯಂತ ಕೊರೋನಾ ವೈರಸ್ಸು, ಇದು ಏಡ್ಸ್ ವೈರಸ್ಗಿಂತ ಏನು ಇದನ್ನಲ್ಲ, ಡೇಂಜರಲ್ಲ, ಆದರೆ ಯಾಕೆ ಇದಿಷ್ಟು ಸುದ್ದಿ ಮಾಡ್ತಾ ಇದೆ ಅಂತಂದರೆ ಇದಕ್ಕೆ ಏನಿಲ್ಲ, ಮೆಡಿಸಿನ್ ಇಲ್ಲ, ಔಷಧಿ ಇಲ್ಲ. ಈ ಔಷಧಿ ಇಲ್ಲ ಅಂದಿದ್ದಕ್ಕೆ ಇದು ಸ್ಪ್ರೆಡ್ ಆಗದೆ ಇರೋಂಗೆ ನೋಡ್ಕೊಳ್ಳೋದು ಒಂದೇ ನಮ್ಗೆ ಇವತ್ತು ಉಳಿದಿರ್ತಕ್ಕಂಥ ದಾರಿ. ಒಬ್ಬ ಮನುಷ್ಯಗೆ ಬಂತು ಅಂತಂದರೆ, ಸಿವಿಯರ್ ಆಯಿತು, ಅವನ ರೋಗ ನಿರೋಧಕ ಶಕ್ತಿ ಕಡಿಮೆ ಇತ್ತು ಅಂತಂದರೆ ಯಾವ ಡಾಕ್ಟರ್ಗಳು ಅವನು ಉಳಿಸೋಕ್ಕೆ ಸಾಧ್ಯಿಲ್ಲ. ಇದನ್ನು ನಾನು ಹೇಳಿದ್ದೆಲ್ಲ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇವತ್ತು ಅಸಹಾಯಕ ಪರಿಸ್ಥಿತಿಯಲ್ಲಿ ಹೇಳ್ತಾ ಇದೆ. ಸೊ ಹೀಗಾಗಿ ಇಡೀ ಚೈನಾದ ಮಾರುಕಟ್ಟೆ ಕುಸಿದು ಹೋಗ್ಬಿಟ್ಟಿದೆ. ಬರೀ ಒಂದು ದಿವಸದಲ್ಲಿ $30 ಲಕ್ಷ ಕೋಟಿ ಇವತ್ತೇನಾಗಿದೆ ಅಂತಂದರೆ ಕುಸಿದು ಹೋಗಿದೆ ಚೈನಾದ ಮಾರುಕಟ್ಟೆ. ಸೊ ಇದು ಬರೀ ಚೈನಾದಲ್ಲಿ ಅಷ್ಟೇ ಏನು ಇಲ್ಲ, ಹೋದ ವರ್ಷ ನಮ್ಮಲ್ಲಿಯೂ ಕೂಡ ಕೆಲವೊಂದು ವೈರಸ್ಗಳು ಕಾಣಿಕೊಂಡಿದ್ದು, ಕೆಲವೊಂದು ಕಾಯಿಲೆಗಳು ಕಾಣಿಕೊಂಡಿದ್ದು. ಕಳೆದ ವರ್ಷ ನಮ್ಮ ಕರ್ನಾಟಕದ ಮಲೆನಾಡು ಭಾಗದಲ್ಲಿ, ಪರ್ಟಿಕ್ಯುಲರ್ಲಿ ಶಿವಮೊಗ್ಗದಲ್ಲಿ,
ಇಂಥ ಒಂದು ಪ್ರಾಣಿಜನ್ಯ ರೋಗ ಕಾಣಿಸ್ಕೊಂಡಿತ್ತು. ಇದು ಕೂಡ ಪ್ರಾಣಿಜನ್ಯ ರೋಗ, ಕೊರೋನಾ ವೈರಸ್ ಪ್ರಾಣಿಯಿಂದ ಮನುಷ್ಯರಿಗೆ ಬರೋದು. ಯಾವುದು? ಮಂಗನ ಕಾಯಿಲೆ ಅಂತ ಕಾಣಿಸ್ಕೊಂಡಿತ್ತು. ಅಲ್ಲಿ ಸುಮಾರು 20 ಜನ ಸಾವನ್ನಪ್ಪಿದ್ರು. ಇಲ್ಲಿ ಸಾವಿನ ಪ್ರಮಾಣ ಕಡಿಮೆ ಇತ್ತು ಶಿವಮೊಗ್ಗದಲ್ಲಿ, ಶಿವಮೊಗ್ಗ ಸುತ್ತಮುತ್ತ ಇರ್ತಕ್ಕಂಥ ಊರುಗಳಲ್ಲಿ. ಬಟ್ ಇದನ್ನು ಗೌರ್ಮೆಂಟು ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ. ಇದಕ್ಕೆ ಕೊನೆಗೂ ಕೂಡ ಔಷಧಿ ದೊರೆಯಲೇ ಇಲ್ಲ. ಇವಾಗ ಮತ್ತೇನಾದರೂ ಈ ರೋಗ ಕಾಣಿಸ್ಕೊಂತು, ಮತ್ತೆ ಎಷ್ಟು ಜನರನ್ನ ಬಲಿ ತಗೋತೈತೆ ಅನ್ನೋದು ಗೊತ್ತಿಲ್ಲ. ಈ ಫ್ಲವಿ ವೈರಸ್ ಅಂತಕ್ಕಂಥ ಒಂದು ಪ್ರಭೇದದ ವೈರಸ್ಸು ಈ ಮಂಗನನ್ನು ಸಾಯಿಸುವಂಥ ರೋಗವನ್ನೇ ಮಂಗನ ಕಾಯಿಲೆ ಅಂತ ಕರಿತೀವಿ. ಇಲ್ಲಿ ಇದನ್ನು ನೆನ್ಪಿಟ್ಕೊಂಡಿರಬೇಕು, ಹೀಮೋಫೈಸಲಿಸ್ ಸ್ಪಿನಿಗೆರ ಎಂಬಂಥ ಉಣ್ಣೆಗಳು. ಸೊ ಇವೇನಾಗ್ತಿದ್ದು, ಇವೆಲ್ಲ ಈ ರೋಗವನ್ನು ಪಸರಿಸುವಂಥ ಒಂದು ಮಾಧ್ಯಮಗಳು. ಇವು ಕಾಡಿಗೆ ಮೇಲು ಬಂದಾಗ ದನಗಳ ಮೈಯೇರಿ ಆ ಉಣ್ಣೆ ಹುಳುಗಳು ಏನು ಮಾಡ್ತಿದ್ದು, ಆ ದನಗಳನ್ನು ಕಚ್ತಾ ಇದ್ದು ಅಲ್ಲಿಗೆ ರೋಗ ಹೋಗ್ತಾ ಇತ್ತು. ಬಟ್ ದನಗಳಲ್ಲಿ ಏನಿದೆ ಒಂದು ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ಅದು ಅವುಗಳಿಗೆ ಏನೂ ಎಫೆಕ್ಟ್ ಆಗ್ತಿರಲಿಲ್ಲ. ಬಟ್ ರೈತರು, ಕೂಲಿ ಕಾರ್ಮಿಕರು ಕಾಡಿನೊಳಗಡೆ ಹೋದಾಗ ಹುಳ ಕಡಿದು ಮನುಷ್ಯರ ಸಂಪರ್ಕಕ್ಕೆ ಕೂಡ ಆ ರೋಗ ಬಂದು ಮನುಷ್ಯರಿಂದ ಮನುಷ್ಯರಿಗೆ ಹಬ್ಬತಾ ಇತ್ತು. ಇದನ್ನು ಮಂಗನ ಕಾಯಿಲೆ ಅಂತ ಕರಿತೀವಿ. ಆದರೆ ಏನಾಯಿತು ಇಲ್ಲಿ, ಯಾಕೆ ಇಂಥ ಕಾಯಿಲೆಗಳು ಬರ್ತಾ ಇದ್ದಾವೆ? ಇವತ್ತು ಶಿವಮೊಗ್ಗದಲ್ಲಿರ್ಬೋದು, ಎಬೋಲಾ ವೈರಸ್ ಇರ್ಬೋದು, ಆಮೇಲೆ ನಿಕಾ ವೈರಸ್ ಇರ್ಬೋದು, ಅಥವಾ ನಮಗೆ ಈಗಾಗಲೇ ಬಂದಂಥ ಕೊರೋನಾ ವೈರಸ್ ಇರ್ಬೋದು, ಯಾಕೆ ಬರ್ತಾ ಇದ್ದಾವೆ? ಸಂಶೋಧನೆಗಳು ನಡೀಬೇಕಾಗಿದೆ. ಆದರೆ ಇಲ್ಲಿ ಲೇಖಕರು ಒಂದು ಅಭಿಪ್ರಾಯವನ್ನು ಹೇಳ್ತಾರೆ. ನಮ್ಮ ದಟ್ಟ ನಿತ್ಯ ಹರಿದ್ವರ್ಣ ಕಾಡು, ಎವರ್ಗ್ರೀನ್ ರೈನ್ ಫಾರೆಸ್ಟ್ ಅಂತ ಕರಿತೀವಿ, ಜೀವ ವೈವಿಧ್ಯ ಭರಿತ ಸಂಕೀರ್ಣ ಪರಿಸರದಲ್ಲಿ ಹುದುಗಿದ್ದ ಅದೆಷ್ಟೋ ನೈಸರ್ಗಿಕ ಚಕ್ರೀಯ ವ್ಯವಸ್ಥೆ ಹಾಗೂ ಆಹಾರ ಸರಪಣಿ ತುಂಡು ತುಂಡಾಗಿ ಹೋಗಿದ್ದು. ನಮ್ಮ ಇಕೋಲಾಜಿಕಲ್ ಸಿಸ್ಟಮ್ ಏನಿದೆ, ಪರಿಸರ ವ್ಯವಸ್ಥೆ ಒಂದು ಬಹಳ ಅದ್ಭುತವಾದಂಥ ವ್ಯವಸ್ಥೆ. ಒಂದಕ್ಕೊಂದು ಕನೆಕ್ಟ್ ಇರ್ತವೆ, ಪ್ರತಿಯೊಂದು ಜೀವಿ ಇನ್ನೊಂದು ಜೀವಿಯ ಮೇಲೆ ಡಿಪೆಂಡ್ ಇರೋದು, ಕನೆಕ್ಟ್ ಇರೋದು. ಇದನ್ನೇ ನಾವು ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆ ಅಂತ ಕರಿತೀವಿ. ಇವತ್ತೇನಾಗ್ತಾ ಇದೆ, ನಾವು ಇಂಥವೆಲ್ಲ ಆ ಒಂದು ಮನುಷ್ಯನ ಒಂದು ಅತಿಯಾದ ಆಸೆಯಿಂದಾಗಿ ನಾವು ಕಾಡನ್ನು ನಾಶ ಮಾಡ್ತಾ ಇದ್ವಿ. ಎಷ್ಟೋ ಜೀವಿಗಳು ಇವತ್ತು ಹುದುಗಿ ಹೋಗ್ತಾ ಇದ್ದವು, ಎಷ್ಟೋ ಜೀವಿಗಳು ಇವತ್ತು ಎಕ್ಸ್ಟಿಂಕ್ಟ್ ಆಗ್ತಾ ಹೋಗ್ತಾ ಇದ್ದವು, ಎಷ್ಟೋ ಪ್ರಾಣಿ ಸಸ್ಯ ವರ್ಗಗಳು ಇವತ್ತು ನಶಿಸಿ ಹೋಗ್ತಾ ಇದ್ದವು. ಇದರಿಂದ ಆಹಾರ ಸರಪಣಿಗಳು ಕಳಿಸ್ತಾ ಇದ್ದವು. ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು ಸೇರಿದಂತೆ ಕಾಡಿನ ಸೂಕ್ಷ್ಮಾಣು ಜೀವಿಗಳ ಜೀವನ ಪತನೇ ಬದಲಾಗ್ತಾ ಇದೆ. ಇದರ ಜೊತೆಗೆ ಇನ್ನೊಂದು ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ, ಸಾಮಾನ್ಯವಾಗಿ ಸೂಕ್ಷ್ಮಾಣು ಜೀವಿಗಳಿಂದ ಬರುವಂಥ ಈ ರೋಗಗಳು ನಿರ್ದಿಷ್ಟ ಪ್ರಭೇದಗಳಲ್ಲಿ ಮಾತ್ರ ರೋಗವರ ಲಕ್ಷಣವನ್ನು ತೋರಿಸ್ತವೆ. ಫಾರ್ ಎಕ್ಸಾಂಪಲ್, ಒಂದು ವೈರಸ್ ಇದೆ ಅಂತಂದರೆ ಕೆಲವೊಂದು ಜೀವ ಪ್ರಭೇದಗಳಲ್ಲಿ ಮಾತ್ರ ಇದರ ಲಕ್ಷಣಗಳು ಬರ್ತವೆ. ಇದು ಎಲ್ಲ ಜೀವ ಪ್ರಭೇದಗಳಿಗೂ ಅಫೆಕ್ಟ್ ಆಗೋದಿಲ್ಲ. ಇವತ್ತು ಕೊರೋನಾ ವೈರಸ್ ಆಗ್ತಾ ಇದೆಯಲ್ಲ, ಈ ಥರ ಎಲ್ಲ ಕಡೆ ಅಫೆಕ್ಟ್ ಆಗೋದಿಲ್ಲ. ಬಟ್ ಇದು ಯಾಕೆ ಆಗ್ತಾ ಇದೆ? ಆದರೆ ಇಲ್ಲಿ ಈ ರೀತಿಯ ಪ್ರಾಣಿಗಳಿಂದ ಬಂದಂಥ ಸೂಕ್ಷ್ಮಾಣು ಜೀವಿಗಳು ಒಮ್ಮೆಲೆ ಮನುಷ್ಯನ ಮೇಲೆ ಆಕ್ರಮಣ ಮಾಡುವಂಥ ಸಾಧ್ಯತೆಗಳನ್ನು ಜಗತ್ತಿನ ಉಷ್ಣವಲಯದ ಕಾಡುಗಳ ಹಲವೆಡೆ ವಿಜ್ಞಾನಿಗಳು ಗುರುತಿಸಿದ್ದಾರೆ. ಅಂದರೆ ಇಲ್ಲಿ ಒಂದು ವೈರಸ್ ಇದೆ, ಇದು ಒಮ್ಮೊಮ್ಮೆಲೆ ಎಲ್ಲ ಮನುಷ್ಯರನ್ನು ಬಲಿ ತೆಗೆದುಕೊಳ್ಳುವ ಥರ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಹಿಸ್ಟ್ರಿ ಒಳಗಡೆ ಇಂಥ ಉದಾಹರಣೆಗಳಿಲ್ಲ. ಆದರೆ ನಮ್ಮ ಉಷ್ಣವಲಯದ ಕಾಡುಗಳು, ಉಷ್ಣವಲಯ ಅಂತಂದರೆ ಇದು ಭೂಮಿ, ಇದು 0 ಡಿಗ್ರಿ ಇಕ್ವೇಟರ್, 23.5 ಡಿಗ್ರಿ 23.5 ಡಿಗ್ರಿ, ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್, ಇದನ್ನು ಉಷ್ಣವಲಯ ಅಂತ ಕರಿತೀವಿ. ಈ ಉಷ್ಣವಲಯದಲ್ಲಿ ಬರುವಂಥ ಕಾಡುಗಳಲ್ಲಿ ಇಂಥ ಒಂದು ಉದಾಹರಣೆಯನ್ನು ನಾವು ನೋಡಿದ್ದೀವಿ. ಯಾವ ಉದಾಹರಣೆ? ವೈರಸ್ಗಳು ಸಡನ್ ಆಗಿ ಇಡೀ ಮನುಷ್ಯ ಕುಲಕ್ಕನೆ ಮಾರಕ ಆಗುವಂಥದ್ದು. ಸೊ ಹೀಗಾಗಿ ಉಪ ಉಷ್ಣವಲಯದ ವಿಜ್ಞಾನಿಗಳಿಂದ ಗುರುತಿಸಿದಾರ. ಮತ್ತು ಇಲ್ಲಿ ಕಾಡುಗಳು ಕೂಡ ಬೇಗ ಬೇಗ ನಾಶ ಆಗ್ತಾ ಇದ್ದವು. ಈ ಕಾಡು ನಾಶ ಆಗೋದಕ್ಕೂ, ವೈರಸ್ಸು ಪಸರಿಸೋದಕ್ಕೂ ಏನಾದರೂ ಕಾರಣ ಇದೇನು? ಮತ್ತು ರೋಗ ಚಕ್ರದ ಪರಿಸರ, ಸಾಮಾಜಿಕ ಆಯಾಮ, ಇವನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಮನುಷ್ಯ ಕುಲ ಬದುಕೋದಿಲ್ಲ ಅಂತೇಳಿ ಇಲ್ಲಿ ಲೇಖಕರು ಹೇಳ್ತಾ ಇದ್ದರು. ಮತ್ತು ಇನ್ನೊಂದು, ದಿನೇ ದಿನೇ ನಮ್ಮಲ್ಲಿ ಪರಿಸರ ಏನಾಗ್ತಾ ಇದೆ, ನಶಿಸಿ ಹೋಗ್ತಾ ಇದೆ. ಭೂತಾಪ ಏರಿಕೆ, ಗ್ಲೋಬಲ್ ವಾರ್ಮಿಂಗ್, ನಿನ್ನೆ ವಿಡಿಯೋದಲ್ಲಿ ಕೂಡ ನಾನು ಅದನ್ನು ಹೇಳಿದ್ದೀನಿ. ಇದರ ಜೊತೆಗೆ ಕ್ಲೈಮೇಟ್ ಚೇಂಜ್ ಕೂಡ ಆಗ್ತಾ ಇದೆ. ಇವೆರಡೂದರಿಂದ ಪರಿಸರ ಸಮತೋಲನವನ್ನು ಕಳ್ಕೊಳ್ತಾ ಇದೆ, ಕ್ಲೈಮೇಟು ಚೇಂಜ್ ಆಗ್ತಾ ಇದೆ. ನಮ್ಮ ವಾಯುಗುಣ ಬದಲಾದಂತೆ ಹೊಸ ಜೀವಿಗಳು, ಹೊಸ ವೈರಸ್ಗಳು ಬರೋದು ಮನುಷ್ಯನ ಒಂದು ಇರುವಿಕೆಗೆ ಕುತ್ತನ್ನು ತರುವಂಥವು. ಸೊ ಇವೆಲ್ಲದರಿಂದ ಆದಷ್ಟು ಬೇಗ ಮನುಷ್ಯ ಎಚ್ಚೆತ್ಕೊಂಡು ಪರಿಸರ ರಕ್ಷಣೆ ಮಾಡುವಂಥ ನಿಟ್ಟಿನೊಳಗಡೆ ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆಗಳು ಇದು. ಇನ್ನು ಮುಂದುವರೆದಂತೆ ನಾವು ನಿನ್ನೆ ಒಂದು ಆನ್ಸರನ್ನು ಹೇಳಬೇಕಾದಾಗ ಒಂದು ಮಿಸ್ಟೇಕ್ ಆಗಿತ್ತು. ಗ್ರಾಮ ನ್ಯಾಯಾಲಯಗಳ ಕಾಯ್ದೆ ಜಾರಿಗೆ ಬಂದಿದ್ದು 2 ಅಕ್ಟೋಬರ್ 2009 ಗಾಂಧಿ ಜಯಂತಿಯಿಂದ. ಇದನ್ನು ನಾನು ನಿನ್ನೆ ತಪ್ಪಾಗಿ 2019 ಅಂತ ಹೇಳಿದ್ದೆ. ಅದನ್ನು ಸ್ವಲ್ಪ ನೀವು ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ಸಾಕಷ್ಟು ಜನ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕೂಡ ಹಾಕಿದ್ರು, ಈ ಕನ್ಫ್ಯೂಷನ್ನು ಕ್ಲಿಯರ್ ಆಗಿದೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಇನ್ನು ಇವತ್ತಿನ ಒನ್ ಲೈನರ್ ಕರೆಂಟ್ ಅಫೇರ್ಸ್. ಉದ್ದೀಪನ ಪ್ರಕರಣಗಳಲ್ಲಿ 22 ತಿಂಗಳು ನಿಷೇಧ ಶಿಕ್ಷೆಗೆ ಗುರಿಯಾದ ಆಸ್ಟ್ರೇಲಿಯಾದ ಆಟಗಾರ್ತಿ ಅಬಿಗೇಲ್ ಸ್ಪಿಯರ್ಸ್ ಡೋಪಿಂಗ್ ಒಳಗಡೆ. ನೆಕ್ಸ್ಟು 2024-28 ಒಲಿಂಪಿಕ್ಸ್ ನಡೀತಾ ಇದೆ. ಪ್ರತಿಭಾನ್ವಿತ ಆಟಗಾರ, ಈ ಒಲಿಂಪಿಕ್ಸ್ಗೆ ಪ್ರತಿಭಾನ್ವಿತ ಆಟಗಾರನ ಬೆಳೆಸುವ ಉದ್ದೇಶಕ್ಕಾಗಿ ಭಾರತೀಯ ಕ್ರೀಡಾ ಪ್ರಾಧಿಕಾರ ಹಾಗೂ ಹಾಕಿ ಇಂಡಿಯಾ
ಕೆಲವು ಸ್ಥಳಗಳಲ್ಲಿ, ಅಂದರೆ ಟೋಟಲ್ ಆಗಿ 7 ಸ್ಥಳಗಳಲ್ಲಿ ಹೈ ಪರ್ಫಾರ್ಮೆನ್ಸ್ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾ ಇದೆ. ಓಕೆ, ಸೊ ಇದು ಬಹಳ ಒಳ್ಳೆಯ ಒಂದು ಇನಿಷಿಯೇಟಿವ್ ಅಂತ ಹೇಳ್ಬೋದು. ಇತ್ತೀಚೆಗೆ ಇರಾಕ್ ದೇಶಕ್ಕೆ ನೂತನ ಪ್ರಧಾನಿಯಾಗಿ ಆಯ್ಕೆಯಾದಂಥವರು ತೌಫಿಕ್ ಅಲ್ಲಾವಿ, ಇರಾಕ್ನ ರಾಜಧಾನಿ ಬಗ್ದಾದ್. ನೆಕ್ಸ್ಟು, ಪ್ರಸಕ್ತ ಹಣಕಾಸು ವರ್ಷದಲ್ಲಿ ದೇಶದ ಆರ್ಥಿಕ ಬೆಳವಣಿಗೆ ದರ GDP ಗ್ರೋತ್ 5% ಇರಲಿದೆ ಅಂತೇಳಿ ಇಲ್ಲಿ RBI ತಿಳಿಸಿದೆ. ಇದನ್ನು ಮುಂದಿನ ವರ್ಷ 2020-21 ಹಣಕಾಸು ವರ್ಷಕ್ಕೆ ಇದು 6% ಆಗಲಿದೆ ಅಂತ ಹೇಳಿದ್ದಾರೆ. ಬಟ್ ನಮ್ಮ ಎಕನಾಮಿಕ್ ಸರ್ವೆ ಇದು 6-6.5% ಅಂತ ಕೂಡ ಹೇಳಿದೆ. RBI 6% ಹೇಳಿದೆ, ಇವರು 6-6.5%. ಇದು ಚೇಂಜ್ ಆಗ್ತಾ ಹೋಗ್ತದೆ, ಬಟ್ ಇಲ್ಲಿ RBI ಒಂದು ಮಾತನ್ನು ಕೂಡ ಹೇಳಿದೆ. ಓಕೆ, ಸೊ ಈ ಒಂದು ನಮ್ಮ ಇವತ್ತೇನು ಹೆಚ್ಚು ಕಡಿಮೆ ಆಗ್ತಾ ಇದೆ ನಮ್ಮ ಅಭಿವೃದ್ಧಿಯ ದರ, ಇದಕ್ಕೆ ಒಂದು ಕಾರಣ ಏನಿದೆ ಅಂತಂದರೆ ಕೊರೋನಾ ವೈರಸ್ ಕೂಡ ಇದಕ್ಕೆ ಕಾರಣ ಆಗ್ತಾ ಇದೆ. ದೇಶಾದ್ಯಂತ ಮಾರ್ಕೆಟ್ ಕುಸಿತಾ ಇದೆ ಅಂತ ಕೂಡ ಹೇಳಿದೆ. ಈ ವರ್ಷಾಂತ್ಯದ ವೇಳೆಗೆ S-400 ಕ್ಷಿಪಣಿಗಳನ್ನು S-Triumph-400 ಭಾರತಕ್ಕೆ ನೀಡ್ತೀವಿ ಅಂತೇಳಿ ರಷ್ಯಾ ಹೇಳಿದ್ರು. ಸೊ S-400 ಕ್ಷಿಪಣಿ, ಇದು ಅತ್ಯಾಧುನಿಕವಾದಂಥ ಒಂದು ಕ್ಷಿಪಣಿ ಮಿಸೈಲ್, ಭಾರತ ದೇಶ ರಷ್ಯಾದಿಂದ ಖರೀದಿ ಮಾಡ್ತಾ ಇದೆ. ನೆಕ್ಸ್ಟು, ದ್ವೈವಾರ್ಷಿಕವಾಗಿ ನಡೆಯುವಂಥ ರಕ್ಷಣಾ ವಸ್ತು ಪ್ರದರ್ಶನ, ಇದರ 11ನೇ ಆವೃತ್ತಿ ಉತ್ತರ ಪ್ರದೇಶದ ಲಕ್ನೌನಲ್ಲಿ ನಡೀತಾ ಇದೆ. ನಾವು ಈಗಾಗಲೇ ಇದನ್ನು ನೋಡಿದ್ದೀವಿ. ನೇರ ತೆರಿಗೆಗಳಲ್ಲಿ ಬಹುಕಾಲದಿಂದ ಉಳಿದ ಪ್ರಕರಣಗಳನ್ನು ಇತ್ಯರ್ಥಗೊಳಿಸೋಕೆ ವಿವಾದ್ ಸೇ ವಿಶ್ವಾಸ್ ಎಂಬ ಯೋಜನೆಯನ್ನು ಜಾರಿಗೆ ತರ್ತಾ ಇದ್ದಾರೆ. ಕಳೆದ ವರ್ಷ ಇದನ್ನೇ ಪರೋಕ್ಷ ತೆರಿಗೆಗಳಾಗಿ ಸಬ್ಕಾ ವಿಶ್ವಾಸ್ ಅಂತ ಮಾಡಿದರು. ಇತ್ತೀಚೆಗೆ ಕೇಂದ್ರ ಸರ್ಕಾರ ನಾನಾ ಇಲಾಖೆಗಳಲ್ಲಿ 6.83 ಲಕ್ಷ ಹುದ್ದೆಗಳು ಖಾಲಿ ಇದ್ದಾವೆ ಅಂತೇಳಿ ಲೋಕಸಭೆಗೆ ಒಂದು ವರದಿಯನ್ನು ಕೂಡ ನೀಡಿದೆ. ನೂತನ ಸಮೀಕ್ಷೆಯ ಪ್ರಕಾರ 2017-18 ನಿರುದ್ಯೋಗ ಪ್ರಮಾಣ 6.1%ಇತ್ತಂತೇಳಿ ಸರ್ಕಾರ ಈಗ ರಾಜ್ಯಸಭೆಗೆ ತಿಳಿಸಿದೆ. ಸೊ ಇಲ್ಲಿ ಈಗಾಗಲೇ ನಮ್ಮಲ್ಲಿ ಸೆಷನ್ ನಡೀತಾ ಇದೆ. ಓಕೆ, ಸೊ ನಮ್ಮಲ್ಲಿ ಬಜೆಟ್ ಸೆಷನ್ ನಡೀತಾ ಇದೆ. ಬಜೆಟ್ ಸೆಷನ್ನಲ್ಲಿ ರಾಜ್ಯಸಭೆಗೆ ಲೋಕಸಭೆಗೆ ಸರ್ಕಾರ ಕೆಲವೊಂದು ಮಾಹಿತಿಗಳನ್ನು ಕೊಡ್ತಾ ಇರ್ತದೆ. ಈ ಮಾಹಿತಿಗಳು ಬಹಳ ಅಥೆಂಟಿಕ್, ಇವನ್ನ ನೀವು ಡೈರೆಕ್ಟಾಗಿನೆ ಎಕ್ಸಾಮಲ್ಲಿ ಬಳಸ್ಬೋದು. ನೆಕ್ಸ್ಟು, ಜಾಗತಿಕ ಆರ್ಥಿಕ ಬೆಳವಣಿಗೆ ಮೇಲೆ ಈಗಾಗಲೇ ಹೇಳಿದಂಗೆ ಕೊರೋನಾ ವೈರಸ್ ನಕಾರಾತ್ಮಕ ಪರಿಣಾಮವನ್ನು ಬೀರ್ತಾ ಇದೆ ಅಂತೇಳಿ RBI ಹೇಳಿದೆ. ಇವತ್ತು ಕೊರೋನಾ ವೈರಸ್ ಜಾಸ್ತಿ ಇಂಪ್ಯಾಕ್ಟ್ ಆಗಿದ್ದು, ಎಕನಾಮಿಕಲಿ ಜಾಸ್ತಿ ಇಂಪ್ಯಾಕ್ಟ್ ಆಗಿದ್ದು ಚೈನಾ ದೇಶಕ್ಕೆ. ನೆಕ್ಸ್ಟ್, ಈಗ ಭಾರತಕ್ಕೆ ಕೂಡ ಅದು ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತೇಳಿ ಇಲ್ಲಿ RBI ಸ್ವತಃ ಒಪ್ಕೊಂಡಿದೆ. ಈಗಾಗಲೇ 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕಲಬುರಗಿಯಲ್ಲಿ ನಡೀತಾ ಇದೆ. ಸೊ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮುಂದಿನ ವರ್ಷ ಹಾವೇರಿಯಲ್ಲಿ ನಡೀತದೆ ಅಂತೇಳಿ ಈಗಾಗಲೇ ಸಾಹಿತ್ಯ ಪರಿಷತ್ತು ಡಿಕ್ಲೇರ್ ಮಾಡಿದೆ. ನೆಕ್ಸ್ಟು, ನಮ್ಮ ಭಾರತದ HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಮತ್ತು ರಷ್ಯನ್ ಹೆಲಿಕಾಪ್ಟರ್ ಜೊತೆ ಒಪ್ಪಂದ ಮಾಡಿಕೊಂಡು ಬರೋ ದಿನಗಳಲ್ಲಿ ನಾವು ಜಂಟಿ ಸಹಭಾಗಿತ್ವದಲ್ಲಿ ಕಮೋ ಅನ್ನುವಂಥ ಒಂದು ಹೆಲಿಕಾಪ್ಟರ್ಗಳನ್ನು ಮಾಡ್ತೀವಂತ ಹೇಳಿದರು. ಕಮೋ ಇಲ್ಲಿ ಅದನ್ನು ಹೆಸರು ಮಿಸ್ ಆಗಿದೆ. ಕಮೋ ಹೆಲಿಕಾಪ್ಟರ್ಗಳನ್ನು ಕರ್ನಾಟಕದ ತುಮಕೂರಿನಲ್ಲಿ ತಯಾರಾಗ್ತಾವೆ ಅಂತೇಳಿ ಹೇಳಿದರು. ಇದು ಬಹಳ ಇಂಪಾರ್ಟೆಂಟ್, ಅದು ನಮ್ಮಲ್ಲೇ ಕರ್ನಾಟಕದ ತುಮಕೂರಿನಲ್ಲಿ ತಯಾರಾಗ್ತಾ ಇದ್ದವು ಅಂತೇಳಿ ಹೇಳಿದರು. ಸೊ ಇನ್ನು ನಿನ್ನೆ ನಾವು ಕ್ವಶನನ್ನು ಕೇಳಿದ್ದೀವಿ, ಸಾಕಷ್ಟು ಜನ ಕರೆಕ್ಟ್ ಆನ್ಸರನ್ನು ಕೊಟ್ಟಿದ್ದಾರೆ, ಎಲ್ಲರಿಗೂ ಧನ್ಯವಾದಗಳು. ಸೊ 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು NK ಸಿಂಗ್, ಯುನೆಸ್ಕೋ ಸಂಸ್ಥೆಯ ಕೇಂದ್ರ ಕಚೇರಿ ಇರೋದು ಪ್ಯಾರಿಸ್ಸಲ್ಲಿ, ಕೆಳಗಿನ ಯಾವ ಸ್ಮಾರಕವು ಜೈಪುರ ನಗರದಲ್ಲಿ ಕಂಡು ಬರುವುದಿಲ್ಲ, ಇದು ಬುಲಂದ್ ದರ್ವಾಜ, ಇದು ಫತೇಪುರ್ ಸಿಕ್ರಿಯಲ್ಲಿ ಕಂಡುಬರುವಂಥದ್ದು, ಉತ್ತರ ಪ್ರದೇಶ. ಇನ್ನು ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ಮೇಲಿನ ಕ್ವಶನ್ ಈ ರೀತಿ ಇದೆ, ವಿವಾದ್ ಸೇ ವಿಶ್ವಾಸ್ ಎಂಬ ಯೋಜನೆ ಯಾವುದಕ್ಕೆ ಸಂಬಂಧಿಸಿದ್ದು? ಪರೋಕ್ಷ ತೆರಿಗೆ, ನೇರ ತೆರಿಗೆ, ಮನರಂಜನಾ ತೆರಿಗೆ, ಯಾವುದೂ ಅಲ್ಲ. ಕ್ವಶನ್ ನಂಬರ್ 2, ಇರಾಕ್ನ ನೂತನ ಪ್ರಧಾನಿಯಾಗಿ ಆಯ್ಕೆಯಾದವರು ಬೆಂಜಮಿನ್ ನೇತನ್ಯಾಹು, ಮಹತೀರ್ ಮೊಹಮ್ಮದ್, ತೌಫಿಕ್ ಅಲ್ಲಾವಿ, ಹಸನ್ ರೌಹಾನಿ. ಕ್ವಶನ್ ನಂಬರ್ 3, ಈ ಬಾರಿ ರಕ್ಷಣಾ ವಸ್ತು ಪ್ರದರ್ಶನ ನಡೆಯುತ್ತಿರುವುದು ಎಲ್ಲಿ? ಬೆಂಗಳೂರು, ಚೆನ್ನೈ, ಲಖನೌ, ಭೂಪಾಲ್. ಈ 3 ಕ್ವಶನ್ಗಳಿಗೆ ಸರಿಯಾದ ಆನ್ಸರ್ಗಳನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಕ್ಕೆ ಸಾಧ್ಯ ಆಗಿರಬೇಕು. ಇವತ್ತಿನ ಡಿಸ್ಕಷನಲ್ಲಿ ನಾವು ಇಷ್ಟು ಮಾಹಿತಿಯನ್ನು ನೋಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಾವು ನಿಮ್ಮನ್ನು ಕಾಣಸಿಗ್ತೀವಿ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಆಲ್.